ಶ್ರೀ ಗುರುಭ್ಯೋ ನಮಃ. ಸ್ಟಾರ್ ಸುವರ್ಣ ವೀಕ್ಷಕರಿಗೆ ನಮಸ್ಕಾರ ಹಾಗೂ ಸುವರ್ಣ ಸಂಕಲ್ಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶಿವನನ್ನು ಆರಾಧಿಸುವುದೇ ಮಹಾಭಾಗ್ಯ. ಅವನು ಆದಿಯೋಗಿ, ಮಹಾಕಾಲ, ಭೋಲೆನಾಥ, ಎಲ್ಲ ಜೀವರ ಜೀವ, ಎಲ್ಲ ಸೃಷ್ಟಿಯ ಮೂಲ. ಬನ್ನಿ, ಸೋಮವಾರದ ಈ ಪುಣ್ಯದ ದಿನ ನೆಲಮಂಗಳದ ಶಿವ ಮಂದಿರಕ್ಕೆ ಹೋಗಿ ಬರೋಣ, ಶಿವ ಪೂಜೆಯಲ್ಲಿ ಭಾಗಿಯಾಗೋಣ. ಜಟಾಟವೀ ಕಲಂಚಲ ಪ್ರವಾಹ ಪಾವಿತ ಸ್ಥಳಂಗಲೇವಲಂಬ್ಯ ಲಂಬಿತಾಂಬುಜಂಗ ತುಂಗ ಮಾರಿಕಾಂಡ ಮಂಡ 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 ಮಣ್ಣಿನಾದ ಮಂಡ ಮಳ್ವಯಂ ಚಕಾರ ಚಂಡ ತಾಂಡ ಬಂದ ನುಂಬನ ಶಿವ ಶಿವ ಜಟಾ ಜಟಾಹ ಸಂಭ್ರಮ ಪ್ರಮಣ್ಯ ಲಿಂಪಲಿ ಝರಿ ವಿಲೋಲ ಬೀಜಿ ವಲ್ಲಲಿ ವಿರಾಜಮಾನ ಮೂರ್ಧ ನಿಧ ಗಂಧ ಗಂಧ ಗಂಜ್ವಲಲ್ಲಾಡ ಮಂಡ ಪಾವಕೇ ಕಿಶೋರ ಚಂದ್ರ ಶೇಖರೀರತಿ ಪ್ರತಿಕ್ಷಣ ಸಂತತಿ ಪ್ರಮೋದಮಾನ ಮಾನಸಿ ಕೃಪಾ ಕಟಾಕ್ಷ ಧೋರಣಿ ನಿರುದ್ಧ ತುಂದರ ಪದೆಂಬ ಚಿಂತಿಗಂಬರಿ ಮನೋ ವಿನೋದ ಶಿವ ಮಹಾಪೂಜೆ ಆಯ್ತು. ಶಿವನ ಗುಡಿಯಲ್ಲಿ ಮಾತ್ರ ಶಿವ ಇರಲ್ಲ, ಗುಡಿಯ ಸುತ್ತಮುತ್ತ ಎಲ್ಲವೂ ಶಿವಮಯ. ಅಲ್ಲಿನ ಸ್ಥಳ ಪುರಾಣ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಕೈಲಾಸ ಅಭಯದಾನ ಶೂಲ ಸಮೃಗಂ ಕಲ್ಪದ್ರುಮೋ ದೇವಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತಮಂ ಕಾತ್ಯಾಯನೀ ಸೇವಿತುಂ ಗಂಗಾ ತುಂಗ ತರಂಗ ರಂಜಿತ ಜಟಾಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷ ಭೂಷಣ ಮಮ್ಮ ಸಂಜೀವನೀಂ ಭಾವೈ ಶ್ರೀ ಸಂಜೀವಿನಿ ರುದ್ರಾಯ ನಮಃ. ವೀಕ್ಷಕರೇ, ನಾವು ಇವತ್ತಿನ ದಿವಸ ನೆಲಮಂಗಲ ಮಹಾಕ್ಷೇತ್ರದ ಬೀರೇಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿದ್ದೇವೆ. ತುಂಬಾ ಪ್ರಸಿದ್ಧವಾಗಿರತಕ್ಕಂತಹ ಒಂದು ಕ್ಷೇತ್ರ ಇದು, ಬಹಳ ಪುರಾತನವಾಗಿರತಕ್ಕಂತಹ ಕ್ಷೇತ್ರ. 500 ವರ್ಷಗಳ ಇತಿಹಾಸ ಇದೆ ಇದಕ್ಕೆ. ಪಾಳೇಗಾರರ ಮನೆತನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಒಂದು ಕ್ಷೇತ್ರವಾಗಿರತಕ್ಕಂತಹದ್ದು. ತುಂಬಾ ವಿಶೇಷವಿದೆ, ಯಾಕೆಂತಂದ್ರೆ ಹಿಂದೊಂದು ಕಾಲದಲ್ಲಿ ದೊಡ್ಡಯ್ಯ ಚಿಕ್ಕಯ್ಯ ಬೀರಪ್ಪ ಅಮ್ಮವ್ವ ಹೇಳುವಂತಹ 4 ಜನ ಮಕ್ಕಳು ಒಂದೇ ಕುಟುಂಬದವರಾಗಿದ್ದು ತುಂಬಾ ವಿಶೇಷವಾಗಿ ಪೂಜಾ ಸಂಸ್ಕಾರ ಇತ್ಯಾದಿಗಳನ್ನೆಲ್ಲವನ್ನೂ ಬಲ್ಲವರಾಗಿದ್ರು. ಅಂತಹ ಕುಟುಂಬದ ಅಮ್ಮವ್ವ ಹೇಳುವಂತಹ ಪತಿವ್ರತೆ ತುಂಬಾ ವಿಶೇಷವಾಗಿರ್ತಕ್ಕಂಥವಳು. ಒಂದು ದಿವಸ ಸ್ನಾನ ಮಾಡಿ ಹೊರಗಡೆ ಬಂದು ಮೇಲ್ಭಾಗದಲ್ಲಿ ಉಪ್ಪರಿಗೆ ಮೇಲ್ಭಾಗದಲ್ಲಿ ಇಟ್ಟುಕೊಂಡು ಹೊರವೀಕ್ಷಣೆಯನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲೆಲ್ಲ ದನಗಳು, ಮೇಕೆಗಳು, ಎಮ್ಮೆಗಳು, ಇನ್ನಿತರೆ ಪ್ರಾಣಿಗಳೆಲ್ಲವೂ ಸಹಿತವಾಗಿ ಮೇಯ್ತಾ ಇರುವಂತಹ ದೃಶ್ಯವನ್ನು ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಪಾಳೇಗಾರರ ಮನೆತನಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಸಣ್ಣಪ್ಪ ಹೇಳುವಂತಹ ಒಬ್ಬ ಪಾಳೇಗಾರ ಅವಳನ್ನು ವೀಕ್ಷಣೆ ಮಾಡ್ದ, ನೋಡ್ದ. ನೋಡಿದ ತಕ್ಷಣದಲ್ಲಿ ಅವನಿಗೇನೋ ಒಂದು ರೀತಿಯಂತಹ ಒಂದು ಸಮಾಧಾನ, ಒಂದು ರೀತಿಯಂತಹ ಸಂತೋಷ, ಅವಳನ್ನು ಮತ್ತೆ ಮತ್ತೆ ನೋಡಬೇಕು ಅನ್ನುವಂತಹ ತವಕ ಈ ರೀತಿಯಲ್ಲಿ ಉಂಟಾಯಿತು. ಆ ಸಂದರ್ಭಕ್ಕೆ ಸರಿಯಾಗಿ ಅವಳು ಏನ್ ಮಾಡ್ತಿದ್ಲು ಅಂದ್ರೆ ತಲೆಯನ್ನು ಬಾಚಿಕೊಳ್ತಾ ಇದ್ಲು. ಕೂದಲುಗಳು ಉದ್ದವಾಗಿದ್ದು, ಇನ್ನೇನು ಕೆಳಭಾಗದವರೆಗೆ ಮುಟ್ಟುವಂತಹ ಕೂದಲುಗಳು, ಸುಂದರವಾದಂತಹ ಕೂದಲುಗಳು. ಆ ಕೂದಲನ್ನೆಲ್ಲ ನೋಡಿದ ತಕ್ಷಣವೇ ಅವನಿಗೆ ಒಂದು ರೀತಿಯಂತಹ ಮೈ ಪುಳಕವಾಯಿತು. ಯಾರಿಗೆ? ಸಣ್ಣಪ್ಪನಿಗೆ. ಮದುವೆ ಆದ್ರೆ ಇಂಥವೊಂದು ಮದುವೆ ಆಗ್ಬೇಕು, ಅದ್ಭುತ ಸುಂದರಿಯವರು. ಈ ಸುಂದರಿಯನ್ನು ತಾನು ಮದುವೆ ಆದರೆ ಒರೆಸಿದ್ರೆ ತನ್ನ ಜೀವನ ಸಾರ್ಥಕ್ಯವಾಗ್ತದೆ, ತನ್ನ ಪಾಳೇಗಾರ ಮನೆತನವೇ ಸಾರ್ಥಕ್ಯವಾಗ್ತದೆ ಅಂತ ಒಂದು ಆಶಯವನ್ನು ಇಟ್ಟುಕೊಂಡ ಆ ಸಣ್ಣಪ್ಪ ಪಾಳೇಗಾರ. ವಿಶೇಷ ಅಲ್ವಾ? ಆ ಪಾಳೇಗಾರರು ನೇರವಾಗಿ ಅವಳಲ್ಲಿ ತನ್ನ ಮನವಿಯನ್ನಿಟ್ಟ. ಕೆಲವಷ್ಟು ಅವರಿಬ್ಬರಲ್ಲಿ ವಾಗ್ವಾದಗಳು ನಡೀತು, ಅವರು ಕೆಲವಷ್ಟು ಚರ್ಚೆಯನ್ನು ಮಾಡಿದ್ರು. ಇವನ ಹತ್ರ ಈ ಸಣ್ಣಪ್ಪನೂ ಸಹಿತವಾಗಿ, ಸಣ್ಣಪ್ಪ ನಾಯಕನೂ ಸಹಿತವಾಗಿ ಅವಳಲ್ಲಿ ಚರ್ಚೆಯನ್ನು ಮಾಡ್ದ. ಚರ್ಚೆ ಮಾಡಿದ ನಂತರದಲ್ಲಿ ಇಬ್ಬರಲ್ಲೂ ಒಂದು ರೀತಿಯಾದಂತಹ ಒಪ್ಪಂದ ಆಯಿತು.
ಆ ಒಪ್ಪಂದಕ್ಕೆ ಅನುಗುಣವಾಗಿ ಅವರನ್ನ ವರಿಸುವಂತಹ ಒಂದು ವಿಶೇಷ ಸನ್ನಿಧಾನ. ಜೊತೆಯಲ್ಲಿ ಈ ಸನ್ನಿಧಾನದಲ್ಲಿ ಇರತಕ್ಕಂತಹ ದೇವತೆಗಳನ್ನ ಅಭಿವೃದ್ಧಿಗೊಳಿಸುವುದರ ಮೂಲಕವಾಗಿ ಆ ಸಣ್ಣಪ್ಪ ನಾಯಕನು ವಿಶೇಷವಾಗಿ ಪೂಜೆ ಕೈಂಕರ್ಯಾದಿಗಳನ್ನ ಈ ಜಾಗದಲ್ಲಿ ಮಾಡಿರತಕ್ಕಂತಹ ಒಂದು ವಿಶೇಷವಾದಂತಹ ಸ್ಥಳವೇ ಈ ಜಾಗವಾಗಿರತಕ್ಕಂತಹದ್ದು. ಈ ಜಾಗದಲ್ಲಿ ಮೂರು ದೇವತೆಗಳು ಪ್ರಧಾನವಾಗಿರತಕ್ಕಂತಹದ್ದು, ಒಂದು ಮಹಾಗಣಪತಿ ಸನ್ನಿಧಾನ, ಒಂದು ಬೀರೇಶ್ವರ ಸ್ವಾಮಿಯ ಸನ್ನಿಧಾನ, ಮತ್ತೊಂದು ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯ ಸನ್ನಿಧಾನ. ಅರ್ಥಾತ್ ತನ್ನಿಬ್ಬರು ಮಕ್ಕಳ ಒಟ್ಟಿಗೆ ಸದಾಕಾಲದಲ್ಲೂ ಈ ಸನ್ನಿಧಾನದಲ್ಲಿ ಬೀರೇಶ್ವರ ಸ್ವಾಮಿಯ ನೆಲೆ ನಿಂತಿರತಕ್ಕಂಥದ್ದಿದೆ. ದೇವಸ್ಥಾನ ಪುರಾತನವಾಗಿರತಕ್ಕಂಥದ್ದು, ನಮಗೆ ಚಿಕ್ಕದಾಗಿ ದೇವಸ್ಥಾನ ಕಂಡು ಸಹಿತವಾಗಿ ವೈಭವೋಪೇತವಾಗಿದೆ. ಚಿಕ್ಕ ಮೂರ್ತಿಗಳಾದರೂ ಸಹಿತವಾಗಿ ವಿಶೇಷವಾದಂತಹ ಶಕ್ತಿ ಸಂಬಂಧತೆಯನ್ನು ಹೊಂದಿರತಕ್ಕಂತಹ ದೇವಸ್ಥಾನ ಇದು. ಎದುರುಭಾಗದಲ್ಲಿ ಅರಳಿ ವೃಕ್ಷ ಇದೆ, ಪಕ್ಕದಲ್ಲೇ ಶಮಿ ವೃಕ್ಷ ಇದೆ. ಜೊತೆಯಲ್ಲಿ ಈ ದೇವಸ್ಥಾನದ ಆವರಣವೂ ಅಷ್ಟೇ ಸುಂದರವಾಗಿರತಕ್ಕಂಥದ್ದು. ವರ್ಷಂ ಪ್ರತಿ ಇಲ್ಲಿ ಉತ್ಸವಾದಿಗಳು ನಡೀತಿದೆ, 18,000 ಜನರು ಇಲ್ಲಿ ಬರ್ತಾರೆ, ದೇವರ ದರ್ಶನವನ್ನು ಮಾಡ್ತಾರೆ, ಅನ್ನದಾನಾದಿಗಳು ಸದಾಕಾಲದಲ್ಲೂ ನಡೀತಾ ಇರ್ತದೆ. ಅಷ್ಟು ಅದ್ಭುತವಾಗಿರತಕ್ಕಂತಹ ಇದೊಂದು ಕ್ಷೇತ್ರ, ಬಹಳ ಪುರಾತನವಾಗಿರತಕ್ಕಂಥದ್ದು. ನಾವು ಎಷ್ಟೋ ದೊಡ್ಡ ದೊಡ್ಡ ದೇವಸ್ಥಾನವನ್ನು ನೋಡ್ತೇವೆ, ಇಲ್ಲ ಅಂತಲ್ಲ, ಆ ದೊಡ್ಡ ದೇವರ ಮಹಿಮೆಯೇ ಬೇರೆ ಇರ್ತದೆ. ಆದರೆ ನಮ್ಮ ಸಣ್ಣ ಸಣ್ಣ ದೇವಸ್ಥಾನದ ಶಕ್ತಿಗಳೇ ಅಪಾರವಾಗಿರತಕ್ಕಂಥದ್ದು. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ ನೀವು ಕೇಳಿರ್ಬೋದು ಗಾದೆ ಮಾತು. ಸಣ್ಣದಾಗಿರ್ತದೆ ಮೂರ್ತಿ, ಆದ್ರೆ ಕೀರ್ತಿ ಮಾತ್ರ ಅಪಾರವಾಗಿರ್ತಕ್ಕಂಥದ್ದು. ನಾವು ಏನನ್ನು ಕೇಳಿದ್ರೂ ಕೊಡುವಷ್ಟು ಸಾಮರ್ಥ್ಯ ಇರತಕ್ಕಂತಹ ದೇವತೆಗಳಲ್ಲಿ ಈ ದೇವತಾ ಸಾನ್ನಿಧ್ಯವೂ ಒಂದಾಗಿರತಕ್ಕಂಥದ್ದಿದೆ. ಅದ್ಭುತವಾದಂತಹ ಬೀರೇಶ್ವರ ಸ್ವಾಮಿಯ ಪೂಜೆ ಕೈಂಕರ್ಯಾದಿಗಳನ್ನ ಯಾವ ರೀತಿಯಲ್ಲಿ ಮಾಡ್ತಾರೆ, ಹೇಗೆ ನಡೀತದೆ ಅಂತದನ್ನು ಈಗ ಮಾತ್ರ ತಾವು ನೋಡ್ತಾ ಇದ್ದೀರಿ. ಪಕ್ಕದಲ್ಲೇ ಗಣಪತಿ ಇದ್ದಾನೆ ಬಲಭಾಗದಲ್ಲಿ, ವಿಘ್ನ ನಿವಾರಕ. ಯಾವುದೇ ವಿಘ್ನಗಳು ಬಂದರೂ ಸಹಿತವಾಗಿ ವಿಘ್ನಗಳನ್ನೆಲ್ಲವನ್ನೂ ಸಹಿತವಾಗಿ ದೂರ ಮಾಡುವಷ್ಟು ಶಕ್ತಿ ಇರತಕ್ಕಂಥವನು, ಅದನ್ನೆಲ್ಲವನ್ನೂ ಹೊಡೆದು ಓಡಿಸ್ಬಿಡ್ತಾನೆ, ವಿಘ್ನಗಳೇ ಬರುವುದಿಲ್ಲ. ಆ ರೀತಿಯಲ್ಲಿ ಇಲ್ಲಿ ಪೂಜೆ ಕೈಂಕರ್ಯಾದಿಗಳು ನಡ್ಕೊಂಡು ಹೋಗ್ತದೆ. ಇನ್ನೇನಾದರೂ ತೊಂದರೆಗಳಿವೆ, ಶತ್ರುಗಳ ಕಾಟ ಇದೆ, ಜನರು ಸದಾಕಾಲದಲ್ಲೂ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಅಂತ ಆದ್ರೆ ಪಕ್ಕದಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಶೂಲಪಾಣಿಯಾಗಿ ತನ್ನ ಕೈಯಲ್ಲಿ ಶಕ್ತಿಯಾಯುಧವನ್ನು ಹಿಡಿದುಕೊಂಡು ನಿಂತುಕೊಂಡು ಬಿಟ್ಟಿದ್ದಾನೆ. ಶಕ್ತಿ ಹಸ್ತಂ ದೃಢೇತ್ರಂಚ, ವಿಶೇಷವಾದಂತಹ ಒಂದು ಶಕ್ತಿ ಆಯುಧ ಅವನ ಕೈಯಲ್ಲಿರ್ತಕ್ಕಂಥದ್ದು. ಆ ಶಕ್ತಿ ಆಯುಧದಿಂದಲೇ ಶತ್ರುಗಳನ್ನೆಲ್ಲ ಸಂಹಾರ ಮಾಡುವಂತಹ ಸಾಮರ್ಥ್ಯ ಇರತಕ್ಕಂಥದ್ದಿದೆ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ. ಅವರಿಬ್ಬರ ಬಲದ ಒಟ್ಟಿಗೆ ವಿಶೇಷವಾಗಿರ್ತಕ್ಕಂಥವನು ಈ ಬೀರೇಶ್ವರ ಸ್ವಾಮಿ ಆಗಿರತಕ್ಕಂಥವರು. ಈ ನಮ್ಮ ಬೀರೇಶ್ವರ ಸ್ವಾಮಿ ಅಪಾರ ಶಕ್ತಿ ಸಂಬಂಧತೆಯನ್ನು ಹೊಂದಿರತಕ್ಕಂಥದ್ದು. ಗರ್ಭಗುಡಿ ಚಿಕ್ಕದಾಗಿ ಕಾಣಿಸ್ತದೆ, ಚೊಕ್ಕವಾಗಿದೆ, ಸುಂದರವಾದಂತಹ ಲಿಂಗ. ಲಿಂಗರೂಪಿಯಾಗಿರತಕ್ಕಂಥವನು ಬೀರೇಶ್ವರ ಸ್ವಾಮಿ. ಪ್ರತಿನಿತ್ಯವೂ ಪೂಜೆ ಪುರಸ್ಕಾರಗಳೆಲ್ಲ ನಡೀತಾ ಇರ್ತದೆ, ಭಕ್ತಾದಿಗಳು ಸಾಕಷ್ಟು ಜನ ಬರ್ತಾ ಇರ್ತಾರೆ, ಅವರ ಅಭೀಷ್ಟಗಳನ್ನೆಲ್ಲವನ್ನೂ ಸಹಿತವಾಗಿ ದೇವರಲ್ಲಿ ನಿವೇದನೆಯನ್ನು ಮಾಡಿಕೊಳ್ತಾರೆ. ಅವರ ವೇದನೆಯನ್ನು ಕೇಳಿ, ಅವರು ಮಾಡಿದಂತಹ ನಿವೇದನೆಯನ್ನು ಒಪ್ಪಿಕೊಂಡು ಸಾಕ್ಷಾತ್ ಪರಮೇಶ್ವರನ ಅವರಿಗೆ ಅನುಗ್ರಹವನ್ನು ಮಾಡ್ತಾರೆ. ಈ ಜಾಗದಲ್ಲಿ ಬಂದು ಪೂಜೆ ಪುರಸ್ಕಾರವನ್ನು ಕೊಟ್ಟು ದೇವರ ಕೃಪೆಗೆ ಪಾತ್ರರಾದವರು ಅದೆಷ್ಟೋ ಜನ ಇದ್ದಾರೆ, ಸಾವಿರ ಸಂಖ್ಯೆಯಲ್ಲಿದ್ದಾರೆ. ಎಲ್ಲರೂ ಸಹಿತವಾಗಿ ತಮ್ಮ ಅಭೀಷ್ಟಗಳನ್ನ ನೆರವೇರಿಸಿಕೊಳ್ಳಿಕ್ಕಾಗಿ ಈ ಸ್ಥಾನಕ್ಕೆ ಬರ್ತಾರೆ, ಸನ್ನಿಧಾನಕ್ಕೆ. ಸನ್ನಿಧಾನದ ಮಹಿಮೆಯೇ ಆಗಿರತಕ್ಕಂಥದ್ದು. ಯಾರು ಬಂದು ಕೇಳಿದ್ರು ಇಲ್ಲ ಅಂತ ಹೇಳುವುದಿಲ್ಲ ಶಂಕರ. ಅವನು ಶಂ ಕರೋತಿ ಇತಿ ಶಂಕರ, ಶಂ ಕರೋತಿ, ಶಮನವನ್ನು ಮಾಡಿಬಿಡ್ತಾನೆ. ಏನೇ ದೋಷಗಳಿದ್ರು ಸಹಿತವಾಗಿ ಆ ದೋಷಗಳನ್ನೆಲ್ಲವನ್ನು ಸಹಿತವಾಗಿ ಶಮನ ಮಾಡ್ತಾನೆ, ದುಃಖವನ್ನೆಲ್ಲ ನಿವಾರಣೆ ಮಾಡ್ತಾನೆ, ಕಷ್ಟವನ್ನೆಲ್ಲ ಹೋಗಲಾಡಿಸ್ತಾನೆ. ಜೊತೆಯಲ್ಲಿ ಸದಾಕಾಲದಲ್ಲೂ ನಿಮ್ಮ ಮನೆಯಲ್ಲಿ ಶಾಂತಿಯನ್ನು ನೆಲೆಗೊಳಿಸ್ತಾನೆ. ಅದ್ಭುತ ಅಲ್ವಾ? ಅಂತ ಅದ್ಭುತವಾದಂತಹ ಸ್ವಾಮಿಯ ದರ್ಶನವನ್ನ ನಾವು ಸಹಿತವಾಗಿ ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ. ನೀವು ಸಹಿತವಾಗಿ ಅಲ್ಲಿಂದನೇ ದರ್ಶನವನ್ನು ಮಾಡ್ತಾ ಇದ್ದೀರಿ, ತುಂಬಾ ವಿಶೇಷವಾಗಿರತಕ್ಕಂತಹದ್ದು. ಅಲ್ಲೇ ಒಂದು ನಮಸ್ಕಾರವನ್ನು ಸಲ್ಲಿಸಿಬಿಡಿ ಬೀರೇಶ್ವರ ಸ್ವಾಮಿಗೆ. ಬೀರಪ್ಪ ಬೀರೇಶ್ವರ ಸ್ವಾಮಿ ತುಂಬಾ ವಿಶೇಷವಾಗಿರತಕ್ಕಂತಹ ದೇವತೆ.
ಬೀರ್ಲು ಬೀರ್ಲು ಅಂತ ನೀವು ಕರಿತೀರಿ ಕೆಲವರೆಲ್ಲ ಬೀರ್ಲು ಬೀರ್ಲು ಅಂತ ಹಬ್ಬವನ್ನು ಆಚರಣೆ ಮಾಡ್ತೀರಿ, ದೀಪಾವಳಿಯಲ್ಲೆಲ್ಲ ಪೂಜೆಯನ್ನು ಕೊಡ್ತೀರಿ. ಅಂತಹ ಬೀರೇಶ್ವರ ಸ್ವಾಮಿ ಕೇವಲ ಬೀರೇಶ್ವರ ಅಲ್ಲ, ವೀರೇಶ್ವರ ಸ್ವಾಮಿ ಅವನು. ಸಾಕಷ್ಟು ನಮಗೆ ಅನುಕೂಲವನ್ನು ಮಾಡಿಕೊಳ್ಳತಕ್ಕಂತಹ ಅದ್ಭುತವಾದಂತಹ ಶಕ್ತಿ ಸಂಪನ್ನತೆಯನ್ನು ಹೊಂದಿರತಕ್ಕಂತಹ ದೇವಾನುದೇವತೆ ಆಗಿರತಕ್ಕಂತಹ ಪರಮೇಶ್ವರನ ಸನ್ನಿಧಾನ ಇಲ್ಲಿದೆ. ಬನ್ನಿ, ನೀವು ಬನ್ನಿ. ಜಾಗೃತ ಸ್ಥಳವಾಗಿರ್ತಕ್ಕಂತಹದ್ದು, ಒಮ್ಮೆಯಾದರೂ ಬಂದು ನೀವು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಂಡು ನೋಡಿ. ನಿಮ್ಮ ಕಷ್ಟ ಕಾರ್ಪಣ್ಯಗಳು ಏನಿದ್ರು ಸಹಿತವಾಗಿ ದೂರ ಮಾಡಿಕೊಳ್ಳಿ. ಬರುವಾಗ ಹಾಗೆ ಬರುವಾಗಿಲ್ಲ, ಬರೇ ಕೈ ಬೀಸಿಕೊಂಡು ಬರುವಾಗಿಲ್ಲ. ಬರುವಾಗ ಅವನಿಗೆ ಬೇಕಾಗಿರ್ತಕ್ಕಂಥದ್ದೇನು ವಿಭೂತಿ ಬೇಕು, ಅವನಿಗೆ ಬಿಲ್ವ ಪತ್ರೆ ಬೇಕಾಗಿರ್ತಕ್ಕಂಥದ್ದು. ಶಿವನಿಗೆ ಯಾವುದು ಪ್ರೀತಿ? ಬಿಲ್ವ ಪತ್ರೆ, ಪುಷ್ಪ ಫಲಪುಷ್ಪಗಳ ಸಹಿತವಾಗಿ ಬಿಲ್ವ ಪತ್ರೆ ಅಂತ ತೆಗೆದುಕೊಂಡು ಬನ್ನಿ. ಇಲ್ಲಿ ಪೂಜೆ ಮಾಡಿಕೊಳ್ಳಿ, ನೀವು ಹರಕೆಯನ್ನು ಮಾಡಿಕೊಳ್ಳಿ, ಹರಕೆಯನ್ನು ತೀರಿಸಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ದೂರ ಮಾಡಿಕೊಳ್ಳಿ. ನಿಮಗೆ ಬಂದಿರತಕ್ಕಂತಹ ಎಲ್ಲ ಆಪತ್ತುಗಳನ್ನು ದೂರ ಮಾಡುವಂತಹ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇದೆ ಇಲ್ಲಿ. ಅದ್ಯಾವುದು ಗೊತ್ತಾ? ಮುಂಭಾಗದಲ್ಲಿ ಅರಳಿ ವೃಕ್ಷ, ಆ ಅರಳಿ ವೃಕ್ಷದ ಪಕ್ಕದಲ್ಲೇ ಇರತಕ್ಕಂತಹ ಶನಿ ವೃಕ್ಷ, ಎರಡು ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಗುರುವಿನ ಸನ್ನಿಧಾನ, ಶನೇಶ್ವರನ ಸನ್ನಿಧಾನ, ಎರಡೂ ಇಲ್ಲಿದೆ. ಆದ್ದರಿಂದ ಇಲ್ಲಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡ್ಕೊಳ್ಳಿ. ಶಿವನಿಗೆ ಇಲ್ಲಿ 11 ಪ್ರದಕ್ಷಿಣೆ ಹಾಕಬೇಕಾಗಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಬಂದರೆ ಹಾಗೆ ಹೋಗುವಾಗಿಲ್ಲ, ಪ್ರತಿ ದೇವ ನೀವು ಯಾವಾಗಲೇ ಬನ್ನಿ, 11 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ. ಇಲ್ಲಿ ಶಿವನು 11ಕ್ಕೆ ಪ್ರಿಯನಾದವನು. ರುದ್ರೀ ಸ್ಯಾತ್ ರುದ್ರ ಸಂಖ್ಯೆಯ ಎಂಬಂತ ಆಧಾರ ಇದೆ. ಆದ್ದರಿಂದ 11 ನಮಸ್ಕಾರ, 11 ಪ್ರದಕ್ಷಿಣೆ, 11 ನಮಸ್ಕಾರ ಮಾಡಿ. ನಿಮ್ಮ ಇಷ್ಟಾರ್ಥ ಸಿದ್ಧಿಸ್ತದೆ, ಒಳ್ಳೇದಾಗುತ್ತೆ, ಭಗವಂತ ಒಳ್ಳೇದು ಮಾಡಿ. ಅದ್ಭುತವಾದಂತಹ ಬೀರೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿದ್ರಿ. ಕಂಠದಲ್ಲಿ ನಾಗಾಭರಣವೇ ಕಾಣಿಸ್ತಾ ಇಲ್ವಲ್ಲ, ನಾಗ ಇಲ್ಲೋದಾಗಿದ್ರೆ ಅವನು ಹಿಂಭಾಗದಲ್ಲಿ ಒಂದು ಹುತ್ತೆ ಇದೆ. ಬೀರೇಶ್ವರ ಸ್ವಾಮಿಯ ಹಿಂಭಾಗದಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ಗರ್ಭಗುಡಿಯಲ್ಲೇ ಒಂದು ಹುತ್ತ ಇದೆ. ಆ ಹುತ್ತದಲ್ಲೇ ಇದ್ದಾನೆ ನಾಗರಾಜ. ವಾಸುಕಿರ್ನಾಮ ಸರ್ಪ, ವಾಸುಕಿ ಅಂತ ಹೆಸರು ಅವನಿಗೆ. ಶಿವನ ಕಂಠದಲ್ಲಿ ವಾಸ ಮಾಡತಕ್ಕಂತಹ ಸರ್ಪದ ಹೆಸರೇನು? ವಾಸುಕಿ. ಆ ವಾಸುಕಿ ಈ ಹುತ್ತದ ಒಳಭಾಗವನ್ನು ಸೇರ್ಕೊಂಡು ಬಿಟ್ಟಿದ್ದಾನೆ. ಅರ್ಥಾತ್ ಇಲ್ಲಿ ಪೂಜೆ ನಡೆಯುವಾಗ ಇಲ್ಲಿ ಈಶ್ವರನಿಗೂ ಪೂಜೆ, ಸರ್ಪಕ್ಕೂ ಪೂಜೆ, ಹುತ್ತಕ್ಕೂ ಪೂಜೆ, ಶಿವನಿಗೂ ಪೂಜೆ. ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಆದ್ದರಿಂದಲೇ ಬೀರೇಶ್ವರ ಸ್ವಾಮಿಯ ಶಕ್ತಿ ಜಾಸ್ತಿ. ಸದಾ ಕಾಲವನ್ನು ಜಾಗೃತವಾಗಿರತಕ್ಕಂಥದ್ದು ಇಲ್ಲಿ. ಅರ್ಚಕರ ವಿನಃ ಒಳಗೆ ಯಾರು ಹೋಗುವಾಗಿಲ್ಲ. ಮಡಿ ತುಂಬಾ ಬೇಕಾಗಿರ್ತಕ್ಕಂಥದ್ದು, ಯಾಕೆಂದ್ರೆ ಅಲ್ಲಿ ಸರ್ಪದ ವಾಸ ಇದೆ. ಆದ್ದರಿಂದಲೇ ಮಡಿವಂತರು ಮಾತ್ರ ಒಳಗೆ ಪ್ರವೇಶ ಮಾಡ್ತಾರೆ, ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಡ್ತಾರೆ. ತುಂಬಾ ವಿಶೇಷವಾಗಿರತಕ್ಕಂತಹ ಸ್ಥಳ, ನೀವು ದರ್ಶನ ಮಾಡಬೇಕಲ್ವಾ? ನೋಡಿ ಎಷ್ಟು ವಿಶೇಷವಾಗಿದೆ ಹೇಳುವಂತಹದ್ದನ್ನ ನೋಡಿ, ದರ್ಶನ ಮಾಡ್ಕೊಳ್ಳಿ. ಸೋಮವಾರದ ಸುವರ್ಣ ಸಂಕಲ್ಪಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ನಾವೀಗ ನೆಲಮಂಗಳದ ಶಿವಮಂದಿರದಲ್ಲಿದ್ದೀವಿ. ಬನ್ನಿ, ಶಿವಮಂದಿರದ ಮಹಾ ಸೌಂದರ್ಯವನ್ನು ಆಸ್ವಾದಿಸಿ ಬರೋಣ. ಈ ದೇವಸ್ಥಾನದ ವಿಶೇಷವನ್ನು ನೀವು ನೋಡಿದ್ರಿ ಈಗಾಗಲೇ. ಸ್ವಾಮಿಗೆ ವಿಶೇಷವಾಗಿ ಮುಖವಾಡವನ್ನು ಹಾಕಿ ಪೂಜೆ ಮಾಡುವಂತಹ ಪದ್ಧತಿ ಇಲ್ಲಿದೆ. ಈಗ ನೀವು ನೋಡ್ತಾ ಇದ್ದೀರಿ, ಮುಖವಾಡವನ್ನು ಹಾಕಿದ್ದಾರೆ ದೇವರಿಗೆ. ಈಗ ಮಹಾಮಂಗಳಾರತಿ ನಡೀತದೆ, ದರ್ಶನವನ್ನು ಮಾಡ್ಕೊಳ್ಳಿ ಪಾವನರಾಗಿ. ಜಯ ಜಯ ಜಗದೀಶ ವೀಕ್ಷಕರೇ, ಈಗಾಗಲೇ ಈ ದೇವಸ್ಥಾನದ ವಿಶೇಷತೆ ಹಾಗೂ ದೇವರ ವಿಶೇಷತೆಯನ್ನು ನೀವು ತಿಳ್ಕೊಂಡ್ರಿ.
ಇದು ತುಂಬಾ ವಿಶೇಷವಾಗಿರತಕ್ಕಂತಹ ಸ್ಥಳ ಅಂತ ನಾನು ಹೇಳಿದೆ. ಹಾಲಿನಷ್ಟೇ ಪವಿತ್ರವಾಗಿರತಕ್ಕಂತಹ ಹಾಲು ಮಠದ ಕುರುವ ಸಮಾಜದ ವಿಶೇಷವಾದಂತಹ ಪೂಜೆ ಪುರಸ್ಕಾರಗಳನ್ನು ತೆಗೆದುಕೊಳ್ಳುವಂತಹ ಒಂದು ಅದ್ಭುತವಾದಂತಹ ದೇವತೆ. ಇದಕ್ಕೆ ಉತ್ಸವ ಮೂರ್ತಿನೂ ಇದೆ. ವಿಶೇಷವಾಗಿ ವರ್ಷದಲ್ಲಿ ಜಾತ್ರಾ ಸಂದರ್ಭದಲ್ಲಿ ಉತ್ಸವಾದಿಗಳು ನಡೀತದೆ. ಉತ್ಸವಾದಿಗಳಲ್ಲಿ ದೊಡ್ಡಯ್ಯ ಸ್ವಾಮಿ, ಚಿಕ್ಕಯ್ಯ ಸ್ವಾಮಿ, ಎನಗರ ವೀರೇಶ್ವರ ಸ್ವಾಮಿ ಹೇಳುವಂತಹ ಮೂರು ದೇವತೆಗಳನ್ನ ಉತ್ಸವ ಮಂಟಪದಲ್ಲಿಟ್ಟು ಉತ್ಸವವನ್ನು ಮಾಡುವಂತಹ ಒಂದು ಪದ್ಧತಿ ಇದೆ. ಜೊತೆಯಲ್ಲಿ ಇಲ್ಲಿ ಬಂದವರೆಲ್ಲರೂ ಸಹಿತವಾಗಿ ಇಲ್ಲೇ ಪಕ್ಕದಲ್ಲೇ ಇರತಕ್ಕಂತಹ ಶಕ್ತಿ ದೇವತೆ ಆಗಿರತಕ್ಕಂತಹ ವೀರಮಾಸ್ತಿ ದರ್ಶನವನ್ನ ಮಾಡುವಂತಹ ಒಂದು ಪದ್ಧತಿಯೂ ಇರತಕ್ಕಂತಹದ್ದು. ಇಲ್ಲಿ ಬಂದು ಅಲ್ಲಿಗೆ ಹೋಗಲಿಲ್ಲ ಅಂದ್ರೆ ಫಲ ಸಿಗೋದು ತುಂಬಾ ಕಡಿಮೆ. ಆದ್ದರಿಂದ ಆ ಮಾಸ್ತಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಿ ಅವರ ಕೃಪೆಗೂ ಪಾತ್ರರಾಗ್ತಾರೆ. ಇಲ್ಲಿ ತುಂಬಾ ವಿಶೇಷವಾಗಿರತಕ್ಕಂತಹದ್ದು ಪ್ರತಿ ವರ್ಷವೂ ನಡೀತಾ ಇರ್ತದೆ. ನಿಮಗೆ ಅವಕಾಶ ಸಿಕ್ಕಾಗ ಅಂತಲ್ಲ, ಅವಕಾಶವನ್ನು ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಬಂದು ಒಂದು ಸರಿ ದರ್ಶನವನ್ನು ಮಾಡಿ ದೇವರ ಕೃಪೆಗೆ ಪಾತ್ರರಾಗಿ ಶುಭವಾಗ್ತದೆ. ಮತ್ತೊಂದು ವಿಶೇಷತೆ ಅಂದ್ರೆ ಈ ನೆಲಮಂಗಲ ಕ್ಷೇತ್ರದಲ್ಲಿ ಇದೊಂದು ಮಹಾಕ್ಷೇತ್ರ. ನೆಲಮಂಗಲ ಕ್ಷೇತ್ರ ಅನ್ನುವಂಥದ್ದು ಇಲ್ಲಿ ಪಂಚಲಿಂಗ ದರ್ಶನ ಇರತಕ್ಕಂತಹದ್ದು. ಆ ಪಂಚಲಿಂಗ ದರ್ಶನವನ್ನ ಶಿವರಾತ್ರಿಯ ದಿವಸ ಒಂದೇ ದಿವಸದಲ್ಲಿ 5 ಲಿಂಗ ದರ್ಶನವನ್ನು ಮಾಡುವುದರಿಂದ ನೀವು ಕಾಶಿಗೆ ಹೋಗಬೇಕು ಅಂತಿಲ್ಲ, ಆ ಕಾಶಿಯ ದರ್ಶನವನ್ನ ಇದೇ ಲಿಂಗಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಕಾಶಿಯಲ್ಲಿರ್ತಕ್ಕಂತಹ ವಿಶ್ವನಾಥನ ದರ್ಶನವನ್ನ ನೀವು ಇಲ್ಲೇ ಮಾಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂತಹದ್ದು. ಅಷ್ಟು ಪವಿತ್ರವಾಗಿರ್ತಕ್ಕಂತಹದ್ದು ಈ ನೆಲಮಂಗಲ ಕ್ಷೇತ್ರ. ಆ ನೆಲಮಂಗಲ ಕ್ಷೇತ್ರದಲ್ಲೇ ಇರತಕ್ಕಂತಹ ಈ ದೇವರ ದರ್ಶನವನ್ನು ಮಾಡಿದೀರಿ, ಪುನೀತರಾದ್ರಿ, ಒಳ್ಳೇದಾಗ್ಲಿ. ಭಗವಂತ ಸದಾಕಾಲದಲ್ಲೂ ನಿಮ್ಮನ್ನ ರಕ್ಷಣೆ ಮಾಡಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೋಮವಾರದ ಸುವರ್ಣ ಸಂಕಲ್ಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಶಿವನನ್ನ ತೋರಿಸಿದ ಗುರುಗಳಿಗೆ ಅನಂತ ಧನ್ಯವಾದಗಳನ್ನ ಹೇಳ್ತಾ, ದೇವರಿಗೆ ಗುರುವೇ ದಾರಿ, ಬನ್ನಿ ಜ್ಯೋತಿಷ್ಯ ವಿದ್ವಾನ್ ಡಾಕ್ಟರ್ ಗೋಪಾಲಕೃಷ್ಣ ಶರ್ಮಾ ಗುರುಗಳನ್ನ ಇಂದಿನ ಸುವರ್ಣ ಸಂಕಲ್ಪ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ, ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ, ನಿಮ್ಗೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರಗಳು. ಜಯ ಸದ್ಗುರು, ಶಿವ ಸದ್ಗುರು, ಶ್ರೇಯೋಸ್ತು. ಧನ್ಯವಾದಗಳು ಗುರುಗಳೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವೀಕ್ಷಕರಿಗೆ ಎಲ್ಲ ನಮಸ್ಕಾರಗಳು. ಕೈಲಾಸೇ ಅಭಯದಾನ ಶೋಲ ಸಮರಗಂ ಕಲ್ಪದ್ರುಮೂಲೆ ಸ್ಥಿತಂ ಕರ್ಪೂರ ಸ್ಫಟಿಕೇಂದು ಸುಂದರತನುಂ ಕಾತ್ಯಾಯನಿ ಸೇವಿತುಂ ಗಂಗಾ ತುಂಗ ತರಂಗ ರಂಜಿತ ಜಟಾಭಾರಂ ಕೃಪಾ ಸಾಗರಂ ಕಂಠಾಲಂಕೃತ ಶೇಷಭೂಷಣಮಂ ಸಂಜೀವನೀಂ ಭಾವಯೇ. ಶ್ರೀ ರುದ್ರಾಯ ನಮಃ. ಧನ್ಯವಾದಗಳು ಗುರುಗಳೇ. ಒಂದು ಪ್ರಶ್ನೆ, ಶಿವನಿಗೂ ಅವತಾರಗಳಿದೆಯಾ ಗುರುಗಳೇ? ಎಷ್ಟೋ ಅವತಾರವನ್ನು ಎತ್ತಿದ್ದಾನೆ ಶಿವ. ಯಾಕೆಂದ್ರೆ ದೇವತೆಗಳಿಗೆ ಆಗಾಗ ಅವತಾರಗಳನ್ನು ಎತ್ತುವಂತಹ ಸನ್ನಿವೇಶ ಇರತಕ್ಕಂಥದ್ದಿದೆ. ಯಾಕೆಂದ್ರೆ ನೋಡಿ, ಈಗ ಪಾರ್ವತಿಯನ್ನ ಪಡೆಯುವಾಗಲೂ ಸಹಿತವಾಗಿ ಒಂದು ಅವತಾರವನ್ನು ಎತ್ತಿದ್ದ ಅವನು. ಭಿಕ್ಷೆ ಬೇಡುವ ರೂಪದಲ್ಲಿ, ಭಿಕ್ಷುಕನಾದ ರೂಪದಲ್ಲಿ ಅವತಾರವನ್ನು ಎತ್ತಿದ್ದ. ಯೋಗಿಯ ರೂಪದಲ್ಲಿ ಅವನು ಯೋಗನಿಷ್ಠ, ಯಾವ ಅವತಾರವನ್ನು ಬೇಕಾದ್ರೂ ಎತ್ತುವಷ್ಟು ಸಾಮರ್ಥ್ಯ ಇರತಕ್ಕಂಥದ್ದು ಶಿವನಿಗೆ. ಕಾಲಭೈರವನಾಗಿದ್ದಾನೆ, ವೀರಭದ್ರನಾಗಿದ್ದಾನೆ. ಅಂದ್ರೆ ಅವನು ಅವನಾಗೇ ಇರ್ತಾನೆ, ಅವನ ಅಂಶದಿಂದ ಕೆಲವಷ್ಟು ಅಂಶಗಳು ಹುಟ್ಕೊಳ್ತದೆ. ಭೈರವಾದಿ ಅಷ್ಟಗಣಪ ಅಷ್ಟಭೈರವರು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅವೆಲ್ಲವೂ ಸಹಿತವಾಗಿ ಶಿವನ ರೂಪಾಂತರಗಳು. ಈಗ ಮಹಾವಿಷ್ಣು ಕ್ಷೀರಸಾಗರದಲ್ಲೇ ಇದ್ದಾನೆ, ಆದ್ರೆ ಅವತಾರ ಇಲ್ವಾ? ಒಂದು ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ ಈ ರೀತಿಯಲ್ಲಿ. ಅದೇ ರೀತಿಯಲ್ಲಿ ಶಿವನು 10 ಅವತಾರಗಳನ್ನು ಎತ್ತಿದ್ದಾನೆ. ಆತನ ಮೂಲಕವಾಗಿ ಲೋಕಕ್ಕೆ ಕಂಟಕ ಪ್ರಾಯವಾಗಿರ್ತಕ್ಕಂತಹ ಅಸುರರನ್ನು ಸಹಿತವಾಗಿ ಸಂಹಾರ ಮಾಡಿದ್ದಾನೆ. ಬೇರೆಯವರ ಕೈಯಲ್ಲೂ ಸಹಿತವಾಗಿ ಸಂಹಾರವನ್ನು ಮಾಡಿಸಿದ್ದಾನೆ. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ರೂಪ, ಹೀಗೆ ಒಂದೊಂದು ಮನ್ವಂತರದಲ್ಲಿ ಒಂದೊಂದು ರೂಪ, ಈ ರೀತಿಯಲ್ಲಿ ಇರತಕ್ಕಂಥದ್ದು. ಸಾಧಾರಣವಾಗಿ ಈಗ ನಡೀತಾ ಇರತಕ್ಕಂಥದ್ದು ವೈವಸ್ವತ ಮನ್ವಂತರ. ಈ ವೈವಸ್ವತ ಮನ್ವಂತರದಲ್ಲಿ ಶಿವನ ರೂಪನಾಗಿ ಅವನು ಎಲ್ಲರಿಗೂ ಮಂಗಳವನ್ನು ಉಂಟು ಮಾಡ್ತಾ ಇದ್ದಾನೆ. ಬಹಳ ಸಂತೋಷ ಗುರುಗಳೇ. ಈಗ ಈ ದಿನದ ಪಂಚಾಂಗ ಶ್ರವಣ ಯಾವ ರೀತಿ ಇದೆ ಅಂತ ನೋಡೋಣವಾ. ಗತಶಾಲಿವಾನಶಕ ವರ್ಷ 1942 ಶಾರ್ವರಿನಾಮ ಸಂವತ್ಸರದ ದಕ್ಷಿಣಾಯಣ ಶರದ್ ಋತು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯಾ ತಿಥಿಯಾಗಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿದೆ. ಇವತ್ತಿನ ದಿವಸ ವಾರ ಸೋಮವಾರವಾಗಿದೆ. ಈ ದಿವಸದ ನಕ್ಷತ್ರ, ವಿಶೇಷವಾಗಿ ಜ್ಯೇಷ್ಠ ನಕ್ಷತ್ರ ಇರತಕ್ಕಂಥದ್ದು
ವೃಶ್ಚಿಕ ರಾಶಿಯಲ್ಲಿ ಚಂದ್ರ ಮತ್ತು ಸೂರ್ಯನ ಸಂಗಮ ಆಗಿರ್ತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಅಮಾವಾಸ್ಯ. ಶೂಲನಾಮ ಯೋಗ ಇರತಕ್ಕಂಥದ್ದಿದೆ ಇವತ್ತಿನ ದಿವಸ. ಚತುಷ್ಪಾತ್ ಕರ್ಣ ಇರತಕ್ಕಂಥದ್ದು ತುಂಬಾ ವಿಶೇಷತೆ. ಈ ದಿವಸದ ವಿಶೇಷತೆ ಏನಾಗಿದ್ರೆ ಕಾರ್ತಿಕ ಮಾಸದ ಕೊನೆಯ ಸೋಮವಾರವಾಗಿರ್ತಕ್ಕಂಥದ್ದು ತುಂಬಾ ವಿಶೇಷವಾಗಿದೆ. ವಿಶೇಷದ ಸಂದರ್ಭದಲ್ಲಿ ಶುಭ ಕೆಲಸಗಳನ್ನು ಮಾಡ್ಕೊಳ್ಳಿ. ಅಮಾವಾಸ್ಯ ಇದ್ದರಿಂದ ಸ್ವಲ್ಪ ಜಾಗ್ರತೆ, ವಾಹನ ಪೂಜೆ ಇತ್ಯಾದಿಗಳನ್ನೆಲ್ಲ ಅಮಾವಾಸ್ಯ ಮಾಡ್ಕೊಳ್ಳಿ. ಇಲ್ಲದೆ ಇದ್ದಲ್ಲಿ ವಾಹನದಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸಾಧ್ಯವಾದಷ್ಟು ಕತ್ತಲಾಗುವುದರೊಳಗೆ ಮನೆ ಸೇರ್ಕೊಳ್ಳಿ. ಧನ್ಯವಾದಗಳು ಗುರುಗಳೇ. ಈಗ ಈ ದಿನದ ಕುಂಡಲಿ ಯಾವ ರೀತಿ ಇದೆ? ಈ ದಿವಸದ ಗ್ರಹಸ್ಥಿತಿ ನೋಡುವಾಗ ಮೇಷರಾಶಿಯಲ್ಲಿ ಮಾಂದ್ಯೋದಯವಾಗಿದೆ, ವೃಷಭ ರಾಶಿಯಲ್ಲಿ ರಾಹು, ಮಿಥುನ, ಕರ್ಕಾಟಕ, ಸಿಂಹ, ಕನ್ಯಾ, ತುಲಾ ಈ ಐದು ರಾಶಿಗಳಲ್ಲೂ ಯಾವುದೇ ಗ್ರಹ ಇಲ್ಲ, ಶೂನ್ಯ ರಾಶಿ ಆಗಿರತಕ್ಕಂಥದ್ದು. ವೃಶ್ಚಿಕ ರಾಶಿಯಲ್ಲಿ ಕೇತು, ರವಿ, ಚಂದ್ರ, ಬುಧ ಮತ್ತು ಶುಕ್ರ ಇರತಕ್ಕಂಥದ್ದಿದೆ. ಧನು ರಾಶಿ ಶೂನ್ಯ, ಮಕರ ರಾಶಿಯಲ್ಲಿ ಗುರು ಶನಿ ಯೋಗ, ಕುಂಭರಾಶಿ ಶೂನ್ಯವಾಗಿರತಕ್ಕಂಥದ್ದು, ಮೀನರಾಶಿಯಲ್ಲಿ ಅಂಗಾರಕ ಇದ್ದಾರೆ. ಧನ್ಯವಾದಗಳು ಗುರುಗಳೇ. ಗುರುಗಳೇ ಒಂದು ಪ್ರಶ್ನೆ, ಶಿವನ ಅರ್ಧನಾರೀಶ್ವರ ಅಂತ ಕೂಡ ಕರೀತಾರೆ, ಅದ್ರ ಬಗ್ಗೆ ಹೇಳಿ ಗುರುಗಳೇ. ತುಂಬಾ ವಿಶೇಷವಾಗಿರತಕ್ಕಂಥದ್ದು ಅರ್ಧನಾರೀಶ್ವರ. ನಮ ಶಿವಾಭ್ಯಾಂ ನವ ಯೌವನಾಭ್ಯಾಂ ಪರಸ್ಪರ ಶ್ಲಿಷ್ಟ ವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತಿಭ್ಯಾಂ. ನೋಡಿ, ಎಲ್ಲ ಭ್ಯಾಂ ಭ್ಯಾಂ ಅಂತ ಬರ್ತದೆ, ಅಂದ್ರೆ ದಿವೋಚನ ಇರತಕ್ಕಂತಹದ್ದು. ಇಲ್ಲಿ ಶಿವ ಪಾರ್ವತಿಯರು ಕೈಲಾಸದ ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ರಜತ ಬೆಟ್ಟದ ಮೇಲೆ ರಜತಾದ್ರಿಯಲ್ಲಿ ಪರಮೇಶ್ವರ ಕುಳಿತುಕೊಂಡಿರುವಂತಹ ಒಂದು ಸನ್ನಿವೇಶ. ತನ್ನ ಹೆಂಡತಿಯಾಗಿರತಕ್ಕಂತಹ ಪಾರ್ವತಿ ದೇವಿಯನ್ನ ಎಡಭಾಗದ ತೊಡೆಯ ಮೇಲೆ ಕೂಡಿಸಿಕೊಂಡು ಆಲಿಂಗನವನ್ನು ಮಾಡಿ ಹಿಡ್ಕೊಂಡಿದ್ದಾನೆ ಒಂದು ಸಂದರ್ಭದಲ್ಲಿ. ಹೀಗೆ ಆಲಿಂಗನ ಮಾಡಿ ಹಿಡಿದುಕೊಂಡಂತಹ ಸಂದರ್ಭದಲ್ಲಿ ಅವನ ಮಕ್ಕಳಾಗಿರ್ತಕ್ಕಂತಹ ಗಣಪತಿ, ಸುಬ್ರಹ್ಮಣ್ಯ ಮತ್ತೆ ಇನ್ನಿತರೆ ಗಣದೇವತೆಗಳೆಲ್ಲರೂ ಸಹಿತವಾಗಿ ಶಿವನನ್ನ ಸ್ತುತಿ ಮಾಡ್ತಾರೆ. ಪ್ರದೋಷಕಾಲ, ಆ ಪ್ರದೋಷಕಾಲದ ಸಂದರ್ಭದಲ್ಲಿ ದೇವತೆಗಳೆಲ್ಲರೂ ಸಹಿತವಾಗಿ, ಮುಕ್ಕೋಟಿ ದೇವತೆಗಳು ಸಹಿತವಾಗಿ ಶಿವನನ್ನು ಆರಾಧಿಸುವಂತಹ ಸಂದರ್ಭ. ಆ ಸಂದರ್ಭದಲ್ಲಿ ಶಿವನಿಗೆ ಒಂದು ಪ್ರಶ್ನೆ ಉದ್ಭವ ಆಗ್ತದೆ. ಪ್ರತಿನಿತ್ಯವೂ ಸಹಿತವಾಗಿ ನಿನ್ನ ಆಲಿಂಗನ ಮಾಡಿ ಹಿಡ್ಕೊಳ್ತಾ ಇರಲ್ಲ, ಆಲಿಂಗನ ಮಾಡಿ ಹಿಡ್ಕೊಳ್ಳುವುದಕ್ಕಿಂತಲೂ ಮುಂಚಿತವಾಗಿ ನಿನ್ನಲ್ಲೇ ನಾನು ಐಕ್ಯನಾದ್ರೆ ಹೇಗೆ, ಅಥವಾ ನೀನು ನನ್ನಲ್ಲಿ ಐಕ್ಯನಾದ್ರೆ ಹೇಗೆ ಹೇಳುವಂತಹ ಪ್ರಶ್ನೆ ಉದ್ಭವ ಆದಾಗ ಇಬ್ಬರೂ ಒಪ್ಪಿ, ಪರಮೇಶ್ವರ ಮತ್ತು ಪಾರ್ವತಿ ಇಬ್ಬರೂ ಸಹಿತವಾಗಿ ಒಪ್ಪಿ ಒಬ್ಬರಲ್ಲಿ ಒಬ್ಬರು ಐಕ್ಯರಾಗಿರ್ತಕ್ಕಂಥದ್ದು. ತನ್ನ ಅರ್ಧ ಭಾಗವನ್ನ, ಅರ್ಧಾಂಗಿ ಅರ್ಧ ಭಾಗವನ್ನ ಪಾರ್ವತಿ ದೇವಿಗೆ ಬಿಟ್ಟುಕೊಟ್ಟ ಪರಮೇಶ್ವರ, ಪಾರ್ವತಿ ದೇವಿಯು ಸಹಿತವಾಗಿ ತನ್ನ ಬಲಭಾಗವನ್ನ ಪರಮೇಶ್ವರನಿಗೆ ಬಿಟ್ಟುಕೊಟ್ಲು, ಇಬ್ಬರೂ ಸಹಿತವಾಗಿ ಅರ್ಧ ನಾರೀಶ್ವರರಾಗಿ ಒಂದು ಭಾಗ ಈಶ್ವರ ಮತ್ತೊಂದು ಭಾಗ ಪಾರ್ವತಿ ದೇವಿ, ಈ ರೀತಿಯಲ್ಲಿ ಕಂಡುಬರುವಂತಹ ಸ್ವರೂಪವೇ ಅರ್ಧನಾರೀಶ್ವರ. ಈ ಅರ್ಧನಾರೀಶ್ವರ ಸ್ತೋತ್ರ ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಇಲ್ಲಿ ಪ್ರಕೃತಿ ಮತ್ತು ಪುರುಷ, ಪ್ರಕೃತಿ ಬೇರೆಯಲ್ಲ, ಪುರುಷ ಬೇರೆಯಲ್ಲ, ಪುರುಷ ಬೇರೆಯಲ್ಲ, ಪ್ರಕೃತಿ ಬೇರೆಯಲ್ಲ, ಶಿವ ಬೇರೆಯಲ್ಲ, ಪಾರ್ವತಿ ಬೇರೆಯಲ್ಲ, ಪಾರ್ವತಿ ಬೇರೆಯಲ್ಲ, ಶಿವ ಬೇರೆಯಲ್ಲ, ಈ ರೀತಿಯಲ್ಲಿ ತಾದಾತ್ಮ್ಯ ಸಂಬಂಧವನ್ನು ಹೊಂದುವುದರ ಮೂಲಕವಾಗಿ ಲೋಕಕ್ಕೆ ಕಲ್ಯಾಣ ರೂಪವನ್ನು ತೋರಿಸಿಕೊಟ್ಟಂತವನು ಪರಮೇಶ್ವರ ಅರ್ಧನಾರೀಶ್ವರ ರೂಪದಲ್ಲಿ. ಆದ್ದರಿಂದಲೇ ಈ ಸ್ತೋತ್ರವನ್ನು ಪಠನ ಮಾಡತಕ್ಕಂಥವರಿಗೆ ದಂಪತಿಗಳಲ್ಲಿ ಅನ್ಯೋನ್ಯತೆ, ಪ್ರೀತಿ, ವಿಶ್ವಾಸ, ಐಕ್ಯಮತ್ಯ, ಮೈತ್ರೀಕರಣ ಇವೆಲ್ಲವೂ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ದಂಪತಿಗಳಲ್ಲಿ ಅನ್ಯೋನ್ಯತೆ ಇಲ್ಲ, ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ ಅಂತಾದಾಗ ಸಾಧಾರಣವಾಗಿ ಅರ್ಧನಾರೀಶ್ವರ ಸ್ತೋತ್ರವನ್ನು ಪಠನ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ನಮ ಶಿವಾಭ್ಯಾಂ ನವ ಯೌವನಾಭ್ಯಾಂ ನವ ಯೌವನಾಭ್ಯಾಂ ನವದಂಪತಿಗಳು, ನವದಂಪತಿಗಳಲ್ಲಿ ಏನಾದ್ರು ಭಿನ್ನಾಭಿಪ್ರಾಯಗಳು ಬಂದಾಗ ನವ ಯೌವನಾಭ್ಯಾಂ ಪರಸ್ಪರ ಶ್ಲಿಷ್ಟ ವಪುರ್ಧರಾಭ್ಯಾಂ, ಪರಸ್ಪರವಾಗಿ ಹೇಗೆ ಅಪ್ಪುಗೆಯನ್ನು ಹಾಕೊಳ್ತಾರೋ ಅದೇ ರೀತಿಯಲ್ಲಿ ಶಿವಪಾರ್ವತಿಯರು ಒಂದಾಗಿ ಕುಳಿತಿರ್ತಕ್ಕಂತಹ ಸನ್ನಿವೇಶವನ್ನ ನೋಡಬೇಕಾಗಿರ್ತಕ್ಕಂಥದ್ದು ನಾವು. ನಗೇಂದ್ರ ಕನ್ಯಾ, ನಗೇಂದ್ರ ಕನ್ಯಾ ಅಂದ್ರೆ ಯಾರು? ಹಿಮವಂತನ ಮಗಳಾಗಿರ್ತಕ್ಕಂತಹ ಪಾರ್ವತಿ ದೇವಿ. ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ, ವೃಷಭವನ್ನೇ ತನ್ನ ಕೇತನ ಅಂತಂದ್ರೆ ತನ್ನ ಧ್ವಜದಲ್ಲಿ ಇಟ್ಟುಕೊಂಡಿರತಕ್ಕಂತಹ ಪರಮೇಶ್ವರ, ವೃಷಕೇತನಾಭ್ಯಾಂ ಪರಸ್ಪರ ಶ್ಲಿಷ್ಟ ವಪುರ್ಧರಾಭ್ಯಾಂ, ಅಂದ್ರೆ ಇಬ್ಬರೂ ಸಹಿತವಾಗಿ ಅನ್ಯೋನ್ಯ ಪ್ರೀತಿಯಲ್ಲಿರತಕ್ಕಂತಹ ಈ ಸನ್ನಿವೇಶವನ್ನು ನೋಡಿದ ತಕ್ಷಣದಲ್ಲಿ ದಂಪತಿಗಳಲ್ಲಿ ಪ್ರೀತಿ ಹುಟ್ಟುತ್ತದೆ, ವಿಶ್ವಾಸ ಹುಟ್ಟುತ್ತದೆ, ಅರ್ಥಾತ್ ಐಕ್ಯಮತ್ಯ ಹುಟ್ಟುತ್ತದೆ, ಮೈತ್ರೀಕರಣ ಉಂಟಾಗ್ತದೆ. ಆದ್ದರಿಂದ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯವಿದ್ದಾಗ ಈ ಅರ್ಧನಾರೀಶ್ವರ ಸ್ತೋತ್ರವನ್ನು
ಪಠನ ಮಾಡಬೇಕಾಗಿರ್ತಕ್ಕಂಥದ್ದು. ಅದರಿಂದ ಅನ್ಯೋನ್ಯತೆ ಉಂಟಾಗ್ತದೆ, ಐಕ್ಯಮತ್ಯ ಉಂಟಾಗ್ತದೆ. ಧನ್ಯವಾದಗಳು ಗುರುಗಳೇ. ಹಾಗಿದ್ರೆ ಇವತ್ತು ಮಂತ್ರ ಸಂಕಲ್ಪದಲ್ಲಿ ಯಾವ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಾ ಗುರುಗಳೇ? ಈ ದಿವಸದ ಮಂತ್ರ ಪುರಾಣದಲ್ಲಿ ವಿಶೇಷವಾಗಿ ಮೃತ್ಯುಂಜಯ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ ಜನ್ಮ ಮೃತ್ಯು ಜರಾರೋಗೈ ಪೀಡಿತಂ ಕರ್ಮಬಂಧನೈ. ಅದ್ಭುತವಾಗಿರತಕ್ಕಂಥದ್ದು, ನಾವು ಕರ್ಮಬಂಧನಕ್ಕೆ ಒಳಪಡ್ತೇವೆ. ಜನ್ಮಾಂತರದ ಎಷ್ಟೋ ಜನ್ಮಗಳನ್ನು ಎತ್ತಿ 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 ಈ ಜನ್ಮವನ್ನು ಪಡೆಯುತ್ತೇವೆ. ಅಂದರೆ ಸಾವಿರಾರು ಅಲ್ಲ ಲಕ್ಷೋಪಲಕ್ಷ ಜನ್ಮವನ್ನು ಎತ್ತಿದ ನಂತರದಲ್ಲಿ ಮನುಷ್ಯ ಜನ್ಮ ಬರ್ತದೆ. ಅಷ್ಟು ಸುಲಭವಾಗಿ ಮನುಷ್ಯ ಜನ್ಮ ಬರೋದಿಲ್ಲ. ಆ ಮನುಷ್ಯ ಜನ್ಮ ಹೇಳುವಂತಹದ್ದು ಒಂದು ರೀತಿಯಲ್ಲಿ ಪುಣ್ಯ ಜನ್ಮವಾಗಿರ್ತಕ್ಕಂಥದ್ದು. ಈ ಪುಣ್ಯ ಜನ್ಮದಲ್ಲಿ ನಾವು ಪುಣ್ಯ ಸಂಗ್ರಹವನ್ನು ಮಾಡಬೇಕಾಗಿರ್ತದೆ. ಯಾಕೆಂತಂದ್ರೆ ನಾವು ಜನ್ಮಾಂತರದಲ್ಲಿ ಎಷ್ಟೋ ಪಾಪಶೇಷಗಳನ್ನು ಮಾಡಿರ್ತೇವೆ. ಆ ಪಾಪಶೇಷಗಳ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಈ ಜನ್ಮದಲ್ಲಿ ಎಷ್ಟೋ ದುಃಖಗಳು ಉಂಟಾಗ್ತದೆ. ಅದಕ್ಕೆ ಜನ್ಮಾಂತರ ಕೃತಂ ಪಾಪಂ ವ್ಯಾಧಿ ರೂಪೇಣ ಜಾಯತೆ ಹೇಳುವಂತಹ ಆಧಾರ ಇರತಕ್ಕಂಥದ್ದು. ಆ ಕರ್ಮ ಬಂಧನಕ್ಕೆ ಒಳಪಟ್ಟಾಗ ನಾವು ಏನು ಮಾಡಬೇಕು? ಅದರಿಂದ ವಿಮೋಚನೆ ಹೊಂದಬೇಕಾಗಿರ್ತಕ್ಕಂಥದ್ದು. ಆ ವಿಮೋಚನೆ ಹೊಂದುವಂತಹ ವಿಷಯದಲ್ಲಿ ನಾವು ಮೃತ್ಯುಂಜಯನ ಆರಾಧನೆಯನ್ನು ವಿಶೇಷವಾಗಿ ಮಾಡಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದಲೇ ಮೃತ್ಯುಂಜಯ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ, ಮಾಂ ನನ್ನನ್ನು ತ್ರಾಹಿ ಕಾಪಾಡು, ಕೃಪೆಯಿಂದ ಕಾಪಾಡು ಹೇಳುವಂತಹ ಈ ಶ್ಲೋಕ ಅದ್ಭುತವಾಗಿರ್ತಕ್ಕಂಥದ್ದು. ಮೃತ್ಯುಂಜಯ ಮಹಾದೇವ ತ್ರಾಹಿ ಮಾಂ ಕೃಪಯಾ ಶಿವ, ಜನ್ಮ ಮೃತ್ಯು ಜರಾ ರೋಗೈಹಿ. ನೋಡಿ, ಜನ್ಮ ಎತ್ತಿದ್ದೇವೆ, ಮೃತ್ಯು ಇದ್ದೇ ಇದೆ, ಜರಾ ರೋಗೈಹಿ. ಜರ ಅಂದ್ರೆ ಮುಪ್ಪು, ಮುಪ್ಪಿನಲ್ಲಿ ಮುಪ್ಪಾದ ವಯಸ್ಸಿನಲ್ಲಿ ರೋಗ ಅಂಟಿಕೊಳ್ಳುತ್ತದೆ. ಆ ರೋಗದಿಂದ ನಮ್ಮನ್ನು ಪಾರ ಮಾಡು, ಅಂದ್ರೆ ಮುಪ್ಪಾಗದ ಹಾಗೆ ನೋಡ್ಕೋ ಹೇಳುವಂತಹ ಅದ್ಭುತವಾಗಿರ್ತಕ್ಕಂತಹ ಶ್ಲೋಕ. ಜನ್ಮ ಮೃತ್ಯು ಜರಾ ರೋಗೈಹಿ ಪೀಡಿತಂ ಕರ್ಮಬಂಧನೈಹಿ, ಕರ್ಮಬಂಧನದಿಂದ ಪೀಡಿಗೆ ಒಳಗಾಗದಂತೆ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದಿದೆ. ನಿನ್ನ ಅನುಗ್ರಹದಿಂದ ಅದನ್ನು ಪಡೆಯಲಿಕ್ಕೆ ಸಾಧ್ಯತೆ ಇದೆ. ಆದ್ದರಿಂದ ನಾವು ಇವತ್ತಿನ ದಿವಸ ಮೃತ್ಯುಂಜಯನ ಪ್ರಾರ್ಥನೆಯನ್ನು ಮಾಡೋಣ. ವೀಕ್ಷಕರೇ, ಈಗ ರಾಶಿಗಳ ರಾಶಿಫಲ ತಿಳ್ಕೊಳ್ಳುವಂತಹ ಸಮಯ ಗುರುಗಳೇ. ಮೇಷರಾಶಿಯವರಿಗೆ ಇವತ್ತಿನ ದಿವಸ ಮಾನದೇವ ದೇವ ಆಗಿರತಕ್ಕಂಥದ್ದು ಜನ್ಮರಾಶಿಯಲ್ಲಿ. ನೋಡಿ, ಗುಳಿಕೋ ದೇವ ಆಯ್ತು ಅಂದ್ರೆ ಸಂಕಷ್ಟಗಳ ಸರಮಾರಿಯೇ ಬಂತು ಅಂತ. ಸಾಕಷ್ಟು ಸಂಕಷ್ಟಗಳನ್ನ ನೀವು ಎದುರಿಸುವಂತಹ ಸನ್ನಿವೇಶ ಇರತಕ್ಕಂಥದ್ದು. ದೈಹಿಕವಾಗಿ, ಮಾನಸಿಕವಾಗಿ, ಸಾಂಸಾರಿಕವಾಗಿ ಎಲ್ಲವೂ ಸಹಿತವಾಗಿ ತೊಂದರೆ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಕಷ್ಟಪಡ್ತಾ ಇದ್ದೀರಿ, ಸಂಕಷ್ಟ ಎದುರಾಗಿದೆ, ಅದನ್ನು ಎದುರಿಸಿ ಮನೆಗೆ ಬರ್ತೀರಿ. ಮನೆಗೆ ಬರುವಾಗ ಮನೆಯಲ್ಲೂ ಸಹಿತವಾಗಿ ಸಂಕಷ್ಟ, ಒಂದರ ಹಿಂದೊಂದು ತಾಪತ್ರಯಗಳು, ಅದರಿಂದ ನಿಮಗೆ ಹೊರಗೆ ಬರಲಿಕ್ಕೆ ಆಗದೆ ಸಾಕಷ್ಟು ತೊಂದರೆಯನ್ನು ಅನುಭವಿಸುವಂತಹ ಸಾಧ್ಯತೆ ಇರತಕ್ಕಂಥದ್ದು ಮೇಷರಾಶಿಯವರು. ಕಾರಣ, ಮಾಂದಿ ಇರುವುದರಿಂದ, ಮಾಂದಿಯು ಒಬ್ಬ ಕ್ರೂರಿ, ಕ್ರೂರತಮವಾದಂತಹ ತನ್ನ ನೇತ್ರಗಳಿಂದಲೇ ಸುಟ್ಟು ಹಾಕುವಷ್ಟು ಸಾಮರ್ಥ್ಯ ಇರತಕ್ಕಂಥವರು. ಆದ್ದರಿಂದಲೇ ಗುಳಿಕ ಕ್ರೂರತಮಃ ಶನಿಪುತ್ರ ಹೇಳುವಂತಹ ವರ್ಣನೆಯನ್ನು ಮಾಡ್ತಾರೆ. ಆದ್ದರಿಂದ ಮನೆಯಲ್ಲಿ ಕಳತನ ಆಗ್ಬೋದು, ಮನೆಯಲ್ಲಿ ಮನಸ್ತಾಪಗಳು ಬರ್ಬೋದು, ಮನೆಯಲ್ಲಿ ಹೊಂದಾಣಿಕೆ ಇಲ್ಲದೇ ಇರಬಹುದು, ಮನೆಯಲ್ಲಿ ಹಲವು ರೀತಿಯಂತಹ ತೊಂದರೆಯನ್ನು ಅನುಭವಿಸಬೇಕಂತಹ ಸನ್ನಿವೇಶ ಬರಬಹುದು. ಇದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಪರಿಹಾರ ಮಾಡಬೇಕಾಗಿರ್ತಕ್ಕಂಥದ್ದು ಏನಾಗಿದ್ರೆ ಮೃತ್ಯುಂಜಯನ ಪ್ರಾರ್ಥನೆಯೇ ಮಾಡ್ಕೊಳ್ಳಿ. ಆ ಕಷ್ಟದಿಂದ ಪಾರಾಗ್ತೀರಿ. ಮಾಂದಿಗೂ ಮೃತ್ಯುಂಜಯನ ಆರಾಧನೆ, ಶನೇಶ್ವರನಿಗೂ ಮೃತ್ಯುಂಜಯನ ಆರಾಧನೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ. ವೃಷಭ ರಾಶಿಯವರ ಫಲ ನೋಡುವಾಗ ಲಾಭಸ್ಥಾನದಲ್ಲಿ ಕುಜ ನಿಂತ್ಕೊಂಡು ಬಿಟ್ಟಿದ್ದಾನೆ. ನೋಡಿ, ಲಾಭಾಧಿಪತಿ ನಿಮ್ಮ ರಾಶಿಯಿಂದ ಭಾಗ್ಯ ರಾಶಿಯಲ್ಲಿದ್ದಾನೆ. ಶನಿಯ ಒಟ್ಟಿಗೆ ನೀ ಚೆನ್ನಾಗಿದ್ದಾನೆ ಲಾಭಾಧಿಪತಿ. ಲಾಭದಲ್ಲಿ ಕುಜ ಕುಳಿತುಕೊಂಡಿದ್ದಾನೆ, ಅರ್ಥಾತ್ ನಿಮಗೆ ಲಾಭ ಅರ್ಧಂ ಅರ್ಧ ಪೂರ್ತಿ ಲಾಭ ಆಗುವಂತಹ ಸಾಧ್ಯತೆ ಇಲ್ಲ. ನೀವು ಕೈಗಡವಾಗಿ ಹಣವನ್ನು ಕೊಟ್ಕೊಂಡಿದ್ದೀರಿ, ಅದು ಪೂರ್ಣವಾಗಿ ಬರೋದಿಲ್ಲ, ಅರ್ಧಂಬರ್ಧ, ಸ್ವಲ್ಪ ಅಲ್ಪ ಸ್ವಲ್ಪ ಏನೋ ಬರ್ತದೆ. ಈ ಮಾಸದಲ್ಲಿ ಕೊಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದು ತಿಂಗಳ ಲೇಟು ಅಂತ ಹೇಳ್ತಾರೆ. ಆದ್ದರಿಂದ ಹಲವು ರೀತಿಯಂತಹ ಸಮಸ್ಯೆಗಳು ಉತ್ಪತ್ತಿಯಾಗುವ ಸಾಧ್ಯತೆ. ಆ ಬರುವ ಹಣವನ್ನೇ ನಂಬಿಕೊಂಡು ನೀವೇನೋ ಮತ್ತೊಂದು ಕೆಲಸಕ್ಕೆ ಕೈ ಹಾಕೊಂಡಿದ್ದೀರಿ, ಆ ಹಣ ಬಂದಿರೋದಿಲ್ಲ, ಇಲ್ಲಿ ಹಣವನ್ನು ನೀವು ಕೊಡಲೇಬೇಕಂತಹ ಸನ್ನಿವೇಶ ಇದೆ, ಆಗ ಮತ್ತೆ ನೀವು ಸಾಲ ಮಾಡಬೇಕಂತಹ ಸನ್ನಿವೇಶ, ಇತ್ಯಾದಿಗಳು ಒದಗುವಂತಹ ಸನ್ನಿವೇಶಗಳು ಇರ್ತದೆ. ಇದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆ, ಜೊತೆಯಲ್ಲಿ ನಾಗಾರಾಧನೆ ಮಾಡಿಕೊಳ್ಳಿ. ನಾಗನ ಅನುಗ್ರಹದಿಂದ ನಿಮ್ಮ ಕಷ್ಟ ಎಲ್ಲ ನಿವಾರಣೆ. ಮಿಥುನ ರಾಶಿಯವರ ಫಲ ನೋಡುವಾಗ ರಾಶಿಯಿಂದ ಷಷ್ಠ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ ಬುಧ. ಆರೋಗ್ಯದಲ್ಲಿ ತೊಂದರೆ, ಮನಸ್ಸಿಗೆ ಸಮಾಧಾನ ಇಲ್ಲ, ದುಗುಡದ ವಾತಾವರಣ, ಯಾವ ಕೆಲಸ ಕಾರ್ಯಗಳು ಮಾಡಿದ್ರು ಕೈಗೆ ಹತ್ತಲ್ಲ, ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು.
ದಂಪತಿಗಳಲ್ಲೂ ವಿರಸ ಇರುವಂತಹ ಸಾಧ್ಯತೆ ಹೊಂದಾಣಿಕೆಯೇ ಇಲ್ಲ. ತಾಯಿಯ ಮನೆಗೆ ಹೋದಂತಹ ಹೆಂಡತಿ ಬರೋದೇ ಇಲ್ಲ, ಅಥವಾ ಗಂಡ ಮನೆ ಬಿಟ್ಟೇ ಹೋಗ್ಬಿಡ್ತಾನೆ, ಇತ್ಯಾದಿಗಳು ಉಂಟಾಗುವಂತಹ ಸನ್ನಿವೇಶ ಇರತಕ್ಕಂಥದ್ದು. ಕಾರಣ ಅಷ್ಟಮ ಶನಿ. ಅಷ್ಟಮ ಶನಿಯ ಕಾಟದಿಂದ ಇಷ್ಟೆಲ್ಲ ತೊಂದರೆ. ಪರಿಹಾರ ಏನು ಮಾಡ್ಕೊಳ್ಬೇಕಾಗಿದ್ರೆ, 8 ಜನ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸಬೇಕು. ನೀವು 8ನೇ ಮನೆಯಲ್ಲಿ ನಿಂತ್ಕೊಂಡಿದ್ದಾರೆ, ಗುರುವಿನ ಒಟ್ಟಿಗೆ ಗುರು ಸಮಾನರಾಗಿರ್ತಕ್ಕಂತಹ ವಯಸ್ಸಾಗಿರತಕ್ಕಂತಹ ದಂಪತಿಗಳ ಪೂಜೆ ಮಾಡಿಸಬೇಕು, ಅಥವಾ ವಯಸ್ಸಾಗಿರತಕ್ಕಂತಹ ಬ್ರಾಹ್ಮಣರಿಗೆ ಭೋಜನವನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ವೀಕ್ಷಕರೇ, ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಿಮ್ಮ ಪತ್ರಗಳಿಗೆ ಉತ್ತರ ಸಿಗುತ್ತೆ. ಜೊತೆಗೆ ಶಿವನಿಗೆ ಸಂಬಂಧಪಟ್ಟಂತ ಒಂದು ಮುದ್ರಾ ಯಾವುದು ಅನ್ನೋದನ್ನ ಗುರುಗಳು ತಿಳಿಸ್ಕೊಡ್ತಾರೆ. ಪುಟ್ಟದೊಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೋಮವಾರದ ಸುವರ್ಣ ಸಂಕಲ್ಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ಮುದ್ರಾ ಸಂಕಲ್ಪ ಗುರುಗಳೇ. ಈ ದಿವಸದ ಮುದ್ರಾ ಸಂಕಲ್ಪದಲ್ಲಿ ವಿಶೇಷವಾಗಿ ಕಾಳೇಶ್ವರ ಮುದ್ರೆ ಕೇಳಿರಬಹುದು ನೀವು. ಕಾಳೇಶ್ವರ ತುಂಬಾ ವಿಶೇಷವಾದಂತಹ ದೇವತೆ. ಕಾಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಕಾಳೇಶ್ವರ. ಆ ಕಾಳೇಶ್ವರ ಮುದ್ರೆ ಹೇಗಿರ್ತದೆ ಆಗಿದ್ರೆ ನೋಡಿ, ನಾವು ಕೈಯನ್ನು ಹೇಗೆ ಮಾಡಿ ಇಟ್ಕೊಂಡು ಈ ಎರಡು ಶನಿ ಬೆರಳುಗಳನ್ನು ಮಾತ್ರ ಈ ಮೇಲ್ಮುಖವಾಗಿಡೋದು, ಹೀಗೆ ಮಾಡುವುದರಿಂದ ನೋಡಿ, ಈ ರೀತಿಯಲ್ಲಿ ಮಾಡುವುದರಿಂದ ಇದು ಕಾಳೇಶ್ವರ ಮುದ್ರೆ. ಇದು ಲಿಂಗದ ಆಕೃತಿಯಲ್ಲಿರ್ತಕ್ಕಂಥದ್ದು, ತ್ರಿಕೋಣ ಲಿಂಗಾಕೃತಿಯಲ್ಲಿ ಇರತಕ್ಕಂತಹ ಮುದ್ರೆ. ಇದಕ್ಕೆ ಕಾಳೇಶ್ವರ ಹೇಳುವಂತಹ ಮುದ್ರೆ. ಇದರಿಂದ ಏನು ಪ್ರಯೋಜನ ಆಗಿದ್ರೆ, ಹೀಗೆ ಮಾಡುವುದರಿಂದ ನೋಡಿ, ಸಾಧಾರಣವಾಗಿ ಹೃದ್ರೋಗವನ್ನು ಪರಿಹಾರ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಉಸಿರಾಟದ ತೊಂದರೆ ಇದ್ರೆ ಪರಿಹಾರ ಆಗ್ತದೆ, ಗಂಟಲಿನ ಬೇನೆ ಇದ್ರೆ ಪರಿಹಾರ ಆಗ್ತದೆ. ಅದಕ್ಕಿಂತ ಮುಖ್ಯವಾಗಿ ಹೃದಯ ರೋಗವನ್ನು ಶಮನ ಮಾಡುವಂತಹ ಒಂದು ವಿಶೇಷವಾದಂತಹ ಮುದ್ರೆಯೇ ಈ ಕಾಳೇಶ್ವರ ಮುದ್ರೆ ಆಗಿರತಕ್ಕಂತಹದ್ದು. ನಮಗೆ ಆರ್ಥಿಕವಾಗಿ ಸಾಕಷ್ಟು ತೊಂದರೆ ಇದೆ ಅಂತಾದರೂ ಸಹಿತವಾಗಿ ಆ ತೊಂದರೆಯ ನಿವೃತ್ತಿಗೆ ಈ ಮುದ್ರೆಯನ್ನು ಮಾಡಿಕೊಳ್ಬಹುದು. ತುಂಬಾ ವಿಶೇಷವಾಗಿರತಕ್ಕಂತಹ ಮುದ್ರೆ, ಬಹಳ ಅಪರೂಪವಾಗಿರುವಂತಹ ಮುದ್ರೆ. ಇದನ್ನು ನಾವು ಪ್ರತಿನಿತ್ಯ ಮಾಡುವುದರಿಂದ ನಮ್ಮ ಕಷ್ಟ ಎಲ್ಲ ನಿವಾರಣೆ ಆಗ್ತದೆ, ಇಷ್ಟಾರ್ಥ ಸಿದ್ಧಿಸ್ತದೆ, ಶುಭವಾಗ್ತದೆ. ಮಾಡ್ಕೊಳ್ಳಿ ಕಾಳೇಶ್ವರ ಮುದ್ರೆ, ಸುಲಭವಾಗಿರತಕ್ಕಂಥದ್ದು. ಗುರುಗಳೇ, ಈಗ ಒಂದು ಪತ್ರ ಬಂದಿದೆ, ಓದೋಣ. ನಮಸ್ತೆ ಗುರುಜಿ, ನನ್ನ ಹೆಸರು ನಾಗಮಣಿ. ಹುಟ್ಟಿದ ದಿನಾಂಕ 18/3/1989, ಬೆಳಗ್ಗೆ 6:30 ಊರು ತುಮಕೂರು, ಕರ್ಕಟಕ ರಾಶಿ, ಪುಷ್ಯ ನಕ್ಷತ್ರ. ನಾನು MBA ಮುಗಿಸಿ ಬೆಂಗಳೂರಿನಲ್ಲಿ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ಸುಮಾರು 5 ವರ್ಷದಿಂದ ನನ್ನ ತಂದೆ ತಾಯಿ ಗಂಡು ಹುಡುಕುತ್ತಿದ್ದಾರೆ, ಆದರೆ ಯಾವುದು ಕೂಡಿ ಬಂದಿಲ್ಲ. ದಯವಿಟ್ಟು ಇದಕ್ಕೆ ಪರಿಹಾರ ಏನಾದರೂ ಇದ್ರೆ ಹೇಳಿ. ಹಾಗೆ ನನಗೆ ಯಾವಾಗ ಮದುವೆ ಆಗುವುದು ಎಂದು ತಿಳಿಸಿಕೊಡಿ. ಈಗಾಗಲೇ ನಾವು ಗಣಪತಿ ಪೂಜೆ, ನವಗ್ರಹ ಪೂಜೆ, ಹೋಮವನ್ನು ಮಾಡಿಸಿದ್ದೇವೆ. ತುಮಕೂರಿನಿಂದ ನಾಗಮಣಿಯವರು ಇಮೇಲ್ ಮೂಲಕವಾಗಿ ಒಂದು ಪತ್ರವನ್ನು ಕಳಿಸಿದ್ದಾರೆ. ತುಂಬಾ ವಿಶೇಷವಾಗಿರತಕ್ಕಂಥದ್ದು. ತಂದೆ ತಾಯಿಗಳು ಬಹಳ ವರ್ಷದಿಂದ ಮದುವೆಗಾಗಿ ಗಂಡನ್ನು ಹುಡುಕ್ತಾ ಇದ್ದಾರೆ, ಯಾವುದೂ ಸರಿಯಾಗಿ ಸೆಟ್ ಆಗ್ತಾ ಇಲ್ಲ. ಕಾರಣ ಏನಿರ್ಬೋದು, ಏನಾದರೂ ದೋಷ ಇದೆಯಾ ಅಂತ ಕೇಳಿದ್ದಾರೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ನಿಮ್ಮದು, ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಲಗ್ನದಿಂದ ಯಾವುದೇ ರೀತಿಯಾದಂತಹ ದೋಷ ಇಲ್ಲದೆ ಹೋದರೂ ಚಂದ್ರನಿಂದ 8ನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ. ರಂಧ್ರ ರಾಹುವಿನ ದೋಷ ಇರತಕ್ಕಂಥದ್ದು. 8ನೇ ಮನೆಯಲ್ಲಿ ರಾಹು ಇದ್ದಾನೆ ಅಂದರೆ ಅದೊಂದು ದೋಷ 7-8. ಹೀಗಿರುವಾಗ ವಿವಾಹ ಲೇಟ್ ಆಗ್ತದೆ. ಯಾವುದೇ ಗಂಡ ಬಂದರೂ ಸಹಿತವಾಗಿ ಒಪ್ಪೋದಿಲ್ಲ, ಅಥವಾ ನಿಮಗೆ ಒಪ್ಪಿಗೆ ಆದರೆ ಹುಡುಗನಿಗೆ ಒಪ್ಪಿಗೆ ಆಗಲ್ಲ, ಹುಡುಗನಿಗೆ ಒಪ್ಪಿಗೆ ಆದರೆ ನಿಮಗೆ ಒಪ್ಪಿಗೆ ಆಗಲ್ಲ, ನೀವಿಬ್ಬರೂ ಒಪ್ಪಿಕೊಂಡ್ರಿ ಅಂದರೆ ಮನೆಯವರಿಗೆ ಒಪ್ಪಿಗೆ ಆಗೋದಿಲ್ಲ. ಇಂತಹ ಪರಿಸ್ಥಿತಿ ಇರತಕ್ಕಂಥದ್ದು. ಹೀಗಾಗಿಯೇ ಮುಂದೆ ಹೋಗ್ತಾ ಸಾಕಷ್ಟು ವರ್ಷಗಳು ಕಳೆದು ಹೋಯಿತು. ಈಗ ನಿಮ್ಮ ಜಾತಕದ ಪ್ರಕಾರವಾಗಿ ಸಪ್ತಮಕ್ಕೆ ಗುರು ಬಂದಿದ್ದಾನೆ, ಗುರುವಿನ ಪೂರ್ಣ ದೃಷ್ಟಿ ಇದೆ, ದೈವಾನುಕೂಲ ಚೆನ್ನಾಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ನೀವು ವಿವಾಹ ಆದರೆ ನಿಮಗೆ ಅನುಕೂಲ ಇರತಕ್ಕಂಥದ್ದು, ಸಪ್ತಮದಲ್ಲಿ ಗುರು ಇರುವುದರಿಂದ. 7ನೇ ಮನೆಯಲ್ಲಿ ಶನಿ ಇದ್ದಾನೆ, ಅದು ದೋಷವೇ, ಅದರ ಸ್ವಕ್ಷೇತ್ರದಲ್ಲಿದ್ದಾನೆ, ಸ್ವಕ್ಷೇತ್ರದಲ್ಲಿದ್ದರಿಂದ ದೋಷ ಕಡಿಮೆ ಇರತಕ್ಕಂಥದ್ದು. ಹೀಗಿರುವಾಗ ಶೀಘ್ರವಾಗಿ ವಿವಾಹ ಆಗಬೇಕು, ಆ ರಾಹುವಿನ ದೋಷವೂ ಬೇಕು ಅಂದರೆ ನೀವು ರಾಹು ಶಾಂತಿಯನ್ನೇ ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ರಾಹು ಮಂತ್ರದಿಂದ ನೀವು ಹೋಮವನ್ನು ಮಾಡಿಸಿಕೊಂಡು ರಕ್ಷೆಯನ್ನು ಧರಿಸುವುದರಿಂದ ನಿಮಗಿರ್ತಕ್ಕಂತಹ ಸಕಲ ದೋಷಗಳು ಪರಿಹಾರವಾಗ್ತದೆ, ಶುಭವಾಗ್ತದೆ. ನವಗ್ರಹ ಪೂರ್ವಕವಾಗಿ ರಾಹು ಶಾಂತಿಯನ್ನು ಮಾಡಿಸ್ಕೊಳ್ಳಿ, ಅದರಿಂದ ಅಭಿವೃದ್ಧಿ ಇದೆ, ದಾಂಪತ್ಯವನ್ನು ಸುಖಮಯವಾಗ್ತದೆ, ಒಳ್ಳೆಯ ವರನ ಒಟ್ಟಿಗೆ ವಿವಾಹವಾಗ್ತದೆ, ಶುಭವಾಗುತ್ತೆ, ಮಾಡಿಕೊಳ್ಳಿ. ಧನ್ಯವಾದಗಳು ಗುರುಗಳೇ. ನಾಗಮಣಿಯವರೇ, ಗುರುಗಳು ಹೇಳಿರುವಂತಹ ಪರಿಹಾರನ ನೀವು ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ, ಶುಭವಾಗ್ಲಿ ನಿಮ್ಗೆ. ಈಗ ಸಂಜೀವಿನಿ ಸಂಕಲ್ಪದಲ್ಲಿ ಗುರುಗಳು ಯಾವ ಒಂದು ಸಂಜೀವಿನಿ ಪರಿಚಯ ಮಾಡಿಕೊಡ್ತಾರೆ ನೋಡೋಣ, ಬನ್ನಿ ಗುರುಗಳೇ. ಈ ದಿವಸ ಸಂಜೀವಿನಿ ಸಂಕಲ್ಪದಲ್ಲಿ ಸುಗಂಧ ದ್ರವ್ಯದಲ್ಲಿ ಒಂದಾದಂತಹ ಏಲಕ್ಕಿ. ಯಾಲಕ್ಕಿ ಹೇಳುವವರು ಇದ್ದಾರೆ, ಏಲಕ್ಕಿ ಹೇಳುವವರು ಇದ್ದಾರೆ. ಏಲಕ್ಕಿ
ಯಾಲಕ್ಕಿ ಎರಡೂ ಒಳ್ಳೆ ಅರ್ಥವನ್ನು ಕೊಡತಕ್ಕಂಥದ್ದು, ಅರ್ಥಗರ್ಭಿತವಾಗಿರತಕ್ಕಂಥದ್ದು. ನೋಡಿ, ಏಲಕ್ಕಿಯನ್ನು ನೋಡಿದಿರಿ, ಇದು ಒಂದು ಪರಿಮಳ ದ್ರವ್ಯವಾಗಿರ್ತಕ್ಕಂಥದ್ದು, ಪ್ರತಿಯೊಂದಕ್ಕೂ ಬೇಕಾಗಿರ್ತಕ್ಕಂಥದ್ದು. ನಮ್ಮಲ್ಲಿ ಒಂದು ಪಾಯಸವನ್ನು ಮಾಡಿದ್ವಿ ಅಥವಾ ಉಂಡೆಯನ್ನು ಮಾಡಿದ್ವಿ ಅಥವಾ ಇನ್ನಿತರೆ ಯಾವುದೇ ಇದನ್ನು ಮಾಡಿದರೂ ಸಹಿತವಾಗಿ ಇದನ್ನು ಉಪಯೋಗಿಸ್ತಾರೆ. ತುಂಬ ವಿಶೇಷವಾಗಿರ್ತಕ್ಕಂಥದ್ದು. ಏಲಕ್ಕಿಯಲ್ಲಿ ಬಹಳಷ್ಟು ಮಹತ್ವ ಇದೆ. ಒಂದು ಏಲಕ್ಕಿ ಗಿಡಕ್ಕೆ ಹಿಂಡು ಹಿಂಡಾಗಿ ಬೆಳೆಯುವಂಥದ್ದು, ಆ ಹಿಂಡಾಗಿ ಬೆಳೆದು ಅದು ಬುಡದಲ್ಲಿ, ನೆಲದ ಮೇಲ್ಭಾಗದಲ್ಲಿ ಬುಡದಲ್ಲಿ ಒದ್ದ ಬಳ್ಳಿಯಾಗಿ ಹರಿತದೆ, ಅದರಲ್ಲಿ ಏಲಕ್ಕಿ ಬಿಡುತ್ತದೆ. ಇದು ಗಿಡದಲ್ಲಿ ಬಿಡುವಂಥದ್ದಲ್ಲ, ಬಳ್ಳಿಯಲ್ಲಿ ಬಿಡುವಂಥದ್ದು. ಆದರೆ ಇದಕ್ಕೆ ಒಂದು ಉಪದ್ರವ ಇದೆ. ಕೆರೆ ಹಾವು ನೀವು ಕೇಳಿರ್ಬೋದು. ಸಾಧಾರಣವಾಗಿ ಆ ಕೆರೆ ಹಾವುಗಳು ಈ ಏಲಕ್ಕಿಯನ್ನು ಬೆಳೀಲಿಕ್ಕೆ ಬಿಡೋದಿಲ್ಲ. ಇದನ್ನು ರಕ್ಷಣೆ ಮಾಡಿಕೊಳ್ಳೋದು ತುಂಬ ಕಷ್ಟವಾಗಿರ್ತಕ್ಕಂಥದ್ದು. ಹಾವಿನ ಉಪದ್ರವ ಜಾಸ್ತಿ ಇರ್ತದೆ. ಇದರೊಳಗೆ ಪರಿಮಳ ದ್ರವ್ಯವಾದ್ದರಿಂದ, ಇದರಲ್ಲಿ ಸುವಾಸನೆ ಇದ್ದದರಿಂದ ಆ ಸುವಾಸನೆಗೆ ಕೆರೆ ಹಾವುಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆರೆ ಹಾವು ಗೊತ್ತಲ್ಲ ನಿಮಗೆ, ಉದ್ದವಾಗಿ ಒಂದು ಮಾರು ಎರಡು ಮಾರು ಹೊರಗಿರ್ತದೆ, ದೊಡ್ಡದಾಗಿರ್ತದೆ, ಕಪ್ಪಗಿರ್ತದೆ. ಅಂತಹ ಕೆರೆ ಹಾವಿನ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ಅದರಿಂದ ರಕ್ಷಣೆ ಮಾಡಿಕೊಂಡಲ್ಲಿ ತುಂಬಾ ಬೆಲೆ ಬಾಳುವಂತಹ, ಇದಕ್ಕೆ ತುಂಬಾ ಬೆಲೆ ಇದೆ, ತುಂಬಾ ಬೆಲೆ ಬಾಳುವಂತಹ ಏಲಕ್ಕಿ. ಏ ಲಕ್ಕಿ, ಯಾರು ಲಕ್ಕಿ? ಇದನ್ನು ಬಳಸಿದವರೇ ಲಕ್ಕಿ. ಅರ್ಥಾತ್ ಸುವಾಸನೆ ಇರತಕ್ಕಂಥದ್ದು, ತುಂಬಾ ವಿಶೇಷ ಇರತಕ್ಕಂಥದ್ದು. ಇದು ಅತಿ ಉಪಯುಕ್ತವಾಗಿರ್ತಕ್ಕಂಥದ್ದು, ಪ್ರತಿಯೊಬ್ಬರಿಗೂ ಸಹಿತವಾಗಿ ಬೇಕಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತವಾಗಿ ಸಂಬಾರ ಭಟ್ಟಿನಲ್ಲಿ ಸದಾಕಾಲದಲ್ಲೂ ಇರತಕ್ಕಂಥದ್ದು. ಇದರಲ್ಲಿ ಮತ್ತೊಂದು ವಿಶೇಷತೆ ಏನಂತಂದ್ರೆ, ನಿಮಗೆ ಎಲ್ಲಾದರೂ ಊಟಕ್ಕೆ ಹೋದ್ರೆ ಬೇರೆಯವರ ಮನೆಯಲ್ಲಿ ನಿಮಗೆ ಏನೋ ಒಂದು ರೀತಿಯ ಅಂದ್ರೆ ಏನಾದ್ರು ಕೈಮದ್ದು ಏನಾದ್ರು ಕೈ ವಿಷ ಹಾಕಿದಾರ ಹೇಳುವಂತಹ ಭಾವನೆ ಇರ್ತದೆ. ಅಂಥವರ ಮನೆಗೆ ಹೋಗ್ಬೇಕಂತ ಸನ್ನಿವೇಶ ಬಂತು, ಅಲ್ಲಿ ಕಾಫಿ ಕೊಡ್ತಾರೆ, ಕುಡಿತೀರಿ ಅಥವಾ ಊಟವನ್ನೇ ಹಾಕ್ತಾರೆ, ಊಟದಲ್ಲಿ ಏನಾದ್ರು ಹಾಕಿದ್ರೆ ಆಗ ನಿಮಗೆ ಶುರುವಾಗುತ್ತೆ. ಆಗ ನೀವು ಏನು ಮಾಡಬೇಕು, ಅಲ್ಲಿ ಹೋಗುವಂತಹ ಪೂರ್ವದಲ್ಲಿ ನೀವು ಒಂದು ಏಲಕ್ಕಿಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ನಿಮ್ಮ ಸಮೀಪದಲ್ಲಿ ಏಲಕ್ಕಿ ಯಾವಾಗಲೂ ಇರಬೇಕು. ಆ ಊಟ ಆದ ನಂತರದಲ್ಲಿ ಆ ಏಲಕ್ಕಿ ಬೀಜವನ್ನು ಇದನ್ನು ಒಡೆದು ಬೀಜವನ್ನು ತೆಗೆದು ಬಾಯಿ ಹಾಕ್ಕೊಂಡು ನೀವು ಜಗದು ಬಿಟ್ಟರೆ ನಿಮಗೆ ಯಾವ ಆ ಕೈ ಮದ್ದಿನ ದೋಷವೂ ನಿಮ್ಮ ದೇಹವನ್ನು ಪ್ರವೇಶ ಮಾಡೋದಿಲ್ಲ. ತತ್ಕ್ಷಣದಲ್ಲಿ ಆ ಮದ್ದು ನಾಶವಾಗಿ ಹೋಗ್ತದೆ. ಆದ್ದರಿಂದ ಅದಷ್ಟು ಅದ್ಭುತವಾದಂತಹ ಗುಣವನ್ನು ಹೊಂದಿರತಕ್ಕಂತಹ ಏಲಕ್ಕಿ ಸದಾಕಾಲದಲ್ಲೂ ನಿಮಗೆ ಬೇಕಾಗಿರ್ತಕ್ಕಂಥದ್ದು. ಪ್ರಯಾಣದ ಮಧ್ಯದಲ್ಲೂ ಸಹಿತವಾಗಿ ಕೆಲವರಿಗೆ ವಾಮಿಟ್ ಎಲ್ಲ ಆಗುವಂತಹ ಸನ್ನಿವೇಶ ಇರತಕ್ಕಂಥದ್ದು, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥದ್ದು ವಿಶೇಷವಾಗಿ ಅಡಿಕೆ ಅಥವಾ ಏಲಕ್ಕಿ ಅಥವಾ ನಿಂಬೆಹಣ್ಣು ಇತ್ಯಾದಿಗಳನ್ನು ಇಟ್ಕೊಂಡು ಹೋಗಬೇಕಾಗಿರ್ತಕ್ಕಂಥದ್ದು. ಏಲಕ್ಕಿಯನ್ನು ಇಟ್ಕೊಳ್ಳಿ, ಅದರಿಂದ ಅನುಕೂಲ ಸಾಕಷ್ಟಿದೆ. ಇದು ಪ್ರತಿಯೊಬ್ಬರೂ ಮನೆಯಲ್ಲಿ ಇಡಲೇಬೇಕಾಗಿರ್ತಕ್ಕಂಥದ್ದು, ಒಂದಲ್ಲ ಒಂದು ಸಂದರ್ಭದಲ್ಲಿ ನಮಗೆ ಅನುಕೂಲವಾಗಿರತಕ್ಕಂಥದ್ದಿದೆ. ಹೀಗಾಗಿ ಇದು ತುಂಬಾ ಉಪಕಾರಿಯಾಗಿರ್ತಕ್ಕಂಥದ್ದು, ಆರೋಗ್ಯದ ದೃಷ್ಟಿಯಿಂದಲೂ ಒಳ್ಳೆಯದು, ದೇಹಕ್ಕೂ ಹಿತವಾಗಿರ್ತಕ್ಕಂಥದ್ದು, ಅದಲ್ಲದೆ ಸುವಾಸನೆ ಇರತಕ್ಕಂಥದ್ದು. ಯಾವುದೇ ರೀತಿಯಾದಂತಹ ರೋಗ ರುಜಿನಾದಿಗಳು ಬಂದರೂ ಸಹಿತವಾಗಿ ನೀವು ಕಷಾಯ ಮಾಡುವಾಗ ಒಂದು ಏಲಕ್ಕಿ ಬೀಜವನ್ನು ಹಾಕಿದರೆ ಅದರಿಂದ ಅತಿ ಉಪಯುಕ್ತವಾದಂತಹ ರೋಗ ಶಮನವಾಗ್ತದೆ. ಮಾಡಿಕೊಳ್ಳಿ, ಮನೆಯಲ್ಲಿಟ್ಕೊಳ್ಳಿ, ಅನುಕೂಲವಾಗ್ತದೆ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಗುರುಗಳೇ. ಗುರುಗಳೇ, ಇದು ದೃಷ್ಟಿ ಪರಿಹಾರ ಕೂಡ ಆಗುತ್ತೆ ಇದರಿಂದ ಅಂತ ಹೇಳ್ತಾರೆ, ನಿಜಾನಾ? ಖಂಡಿತವಾಗಿಯೂ ದೃಷ್ಟಿ ಪರಿಹಾರಕ್ಕೂ ಉಪಯೋಗಿಸುವುದು ಇದೆ. ನೀವು ಎಲ್ಲರೂ ಒಂದು ದೂರ ಪ್ರಯಾಣವನ್ನು ಮಾಡ್ತಾ ಇದ್ದೀರಿ, ಅಲ್ಲೆಲ್ಲರೂ ನಿಮಗೆ ದೃಷ್ಟಿಯಾಗುವಂತಹ ಸನ್ನಿವೇಶ ಇದೆ ಅಂತ ಕಂಡು ಬಂದಲ್ಲಿ ನೀವು ಒಂದು ಎರಡು ಏಲಕ್ಕಿಯನ್ನು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡು ಹೋದ್ರಿ ಅಥವಾ ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡು ಹೋದ್ರಿ ಅಂತಂದ್ರೆ ಅವತ್ತಿನ ದಿವಸ ಕೆಲಸವೂ ಆಗುತ್ತೆ, ಜೊತೆಯಲ್ಲಿ ದೃಷ್ಟಿಯೂ ಪರಿಹಾರವಾಗ್ತದೆ. ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು, ದೃಷ್ಟಿಗೂ ಉಪಯೋಗಿಸುವಂತಹ ಪದ್ಧತಿ ಇದೆ. ಸಿಪ್ಪೆ ಸಹಿತವಾಗಿ ಇದನ್ನು ಉಪಯೋಗಿಸಬೇಕು, ಆಗ ಇದಕ್ಕೆ ಬಲ ಜಾಸ್ತಿ. ಧನ್ಯವಾದಗಳು ಗುರುಗಳೇ. ಈಗ ಮುಂದಿನ ಮೂರು ರಾಶಿಗಳ ರಾಶಿಫಲ ತಿಳಿಸ್ಕೊಡ್ತೀರಾ? ಕರ್ಕಾಟಕ ರಾಶಿಯ ಫಲವನ್ನು ನೋಡುವಾಗ ನೋಡಿ, ಸಪ್ತಮಾಷ್ಟಮನವ ಭಾಗ್ಯಸ್ಥಾನದಲ್ಲಿ ಕುಜ ಇದ್ದಾನೆ, ಭಾಗ್ಯವೃದ್ಧಿ ಕರ್ಮಾಧಿಪತಿ ಭಾಗ್ಯದಲ್ಲಿ ಇದ್ದಾನೆ ಅಂದ್ರೆ ಭಾಗ್ಯವೃದ್ಧಿ ಮಾಡುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದು. ನೀವು ಒಳ್ಳೆ ವ್ಯಾಪಾರಸ್ಥರಾಗಿದ್ದೀರಿ, ಸಾಕಷ್ಟು ವ್ಯಾಪಾರದ ಹೂಡಿಕೆ ಮಾಡಿದ್ದೀರಿ, ಆದ್ರೂ ವ್ಯಾಪಾರ ಆಗ್ತಾ ಇಲ್ಲ. ಯಾಕೆಂದ್ರೆ ಈ ರೋಗದ ಸಂದರ್ಭ ಆದ್ದರಿಂದ ವ್ಯಾಪಾರವೇ ಆಗ್ತಾ ಇಲ್ಲ. ಇವತ್ತಿನ ದಿವಸ ನಿಮಗೆ ಒಳ್ಳೆ ವ್ಯಾಪಾರ, ಆ ವ್ಯಾಪಾರದಿಂದ ನಿಮಗೆ ಸಂತೋಷ ಉಂಟಾಗ್ತದೆ. ಅದರಿಂದ ಮನೆಗೆ ಬರುವಾಗಲೇ ನೀವು ಸಂತೋಷದಿಂದ ಬರ್ತೀರಿ, ದೇವರಿಗೆ ಬಂದವರೇ ಕೈ ಮುಗಿತೀರಿ, ಸಂತೋಷ. ನೋಡಿ ಎಷ್ಟು ಅದ್ಭುತವಾಗಿದೆ ಹೇಳಿ. ನಿಮಗೆ ವ್ಯಾಪಾರ ಆದ್ದರಿಂದ ನಿಮಗೆ ಬಂದ ತಕ್ಷಣ ಕೈ ಮುಗಿಯುವಂಥ ಗುಣ, ಇಲ್ಲ ಅಂತಂದರೆ ಉಸ್ಸಪ್ಪ ಆಗತ್ತೇಳಿ ನೀವು ಬೆಡ್ ಮೇಲ ಅಥವಾ ಕುರ್ಚಿ ಮೇಲ ಅಥವಾ ನಿಮ್ಮ ದಿವಾನದ ಮೇಲ ಯಾವ್ದ್ರ ಮೇಲೆ ಕೂತ್ಕೊಂಡು ಬಿಡ್ತೀರಿ. ಯಾಕಂದ್ರೆ ವ್ಯಾಪಾರವೇ ಆಗಿರೋದಿಲ್ಲ. ಮನೆಯವರಿಗೆ ಮುಖ ತೋರಿಸ್ಲಿಕ್ಕೂ ಮರ್ಯಾದೆ, 100 ರೂಪಾಯಿಯೂ ವ್ಯಾಪಾರ ಆಗದೆ ಹೋದ್ರೆ ಏನು ಪರಿಸ್ಥಿತಿ ಹಾಗೆ? ಆದ್ದರಿಂದ ಇವತ್ತು 100 ಅಲ್ಲ, 1,000 ಅಲ್ಲ, 10,000 ವ್ಯಾಪಾರ. ಅರ್ಥಾತ್ ಭಾಗ್ಯಸ್ಥಾನದಲ್ಲಿದ್ದಾನೆ ಕುಜ, ವ್ಯಾಪಾರ ತುಂಬಾ ಚೆನ್ನಾಗಿ ಆಗುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದು.
ನಿಮಗೆ ಅಂತಲ್ಲ, ಎಷ್ಟೋ ಜನರು ಇಂತಹ ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅನುಭವಿಸುವಂತಹ ಸಂದರ್ಭವೂ ಆಗಿರ್ತಕ್ಕಂಥದ್ದು. ಕರ್ಮರಾಶಿಯಲ್ಲಿ ಮಾಂದ್ಯ ಇದ್ದರಿಂದ ವ್ಯಾಪಾರವೇ ಇಲ್ಲ, ಅಂತಹ ಸನ್ನಿವೇಶಗಳು ಇರ್ತಕ್ಕಂಥದ್ದಿದೆ. ಆದರೆ ಇವತ್ತಿನ ದಿವಸ ನಿಮಗೆ ವ್ಯಾಪಾರ ಆಗುವಂತಹ ಸನ್ನಿವೇಶ ಇರ್ತಕ್ಕಂಥದ್ದೇ. ಕರ್ಕಾಟಕ ರಾಶಿಯವರಿಗೆ ಕೃಷಿ ಕ್ಷೇತ್ರದಲ್ಲಿ ನಿಮಗೆ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡುವಂತಹ ಒಂದು ಸುಯೋಗ ಇರ್ತಕ್ಕಂಥದ್ದು. ಕಾರಣ ಚಂದ್ರನು ನಿಮಗೆ ನಿಮ್ಮ ರಾಶಿಯಿಂದ ಪಂಚಮ ರಾಶಿಯಲ್ಲಿದ್ದಾನೆ, ಆದ್ದರಿಂದ ಅಭಿವೃದ್ಧಿ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತಕ್ಕಂಥದ್ದೇ. ಪ್ರಯತ್ನ ಬೇಕು, ಅವನು ನೀಚ ಸ್ಥಾನದಲ್ಲಿದ್ದಾನೆ, ಆದ್ದರಿಂದ ಪ್ರಯತ್ನ ಬೇಕು, ಮಾಡಿಕೊಳ್ಳಿ, ಶುಭವಾಗ್ತದೆ. ದುರ್ಗಾ ಆರಾಧನೆಯಿಂದ ನಿಮ್ಮ ಕಷ್ಟ ನಿವಾರಣೆ. ಸಿಂಹರಾಶಿಯವರ ಪರವನ್ನು ನೋಡುವಾಗ ಅಷ್ಟಮದಲ್ಲಿ ಅಂಗಾರಕ, ಭಾಗ್ಯಸ್ಥಾನದಲ್ಲಿ ಮಾಂದ್ಯ ನೋಡಿ, ಭಾಗ್ಯಸ್ಥಾನದಲ್ಲಿ ಮಾಂದ್ಯ ಪಿತೃಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ ಅಂದ್ರೆ ನಿಮ್ಮ ಪಿತೃದೇವತೆಗಳು ಕೋಪಗೊಂಡಿದ್ದಾವೆ, ಅದರಿಂದ ಸಾಕಷ್ಟು ನಷ್ಟ ಕಷ್ಟಗಳು ಬರ್ತಾ ಇದೆ, ಯಾವುದೇ ವ್ಯವಹಾರಗಳು ಆಗ್ತಾ ಇಲ್ಲ. ಕಾರಣ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಮೋಕ್ಷನಾರಾಯಣ ಬಲಿ ಅಥವಾ ತ್ರಿಪಿಂಡಿ ಶ್ರಾದ್ದ ತಿರೋಹೋಮ ಇತ್ಯಾದಿಗಳನ್ನು ಮಾಡುವುದರ ಮೂಲಕವಾಗಿ ಪರಿಹಾರವನ್ನು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಸಾಧ್ಯವಾದರೆ ಪರಿಹಾರವನ್ನು ಮಾಡಿಕೊಳ್ಳಿ. ಪಂಚಮದಲ್ಲಿರ್ತಕ್ಕಂಥ ಗುರು ಷಷ್ಠ ಸ್ಥಾನದಲ್ಲಿದ್ದಾನೆ ಶತ್ರುವಿನ ಮನೆಯಲ್ಲಿ, ಶತ್ರು ದೋಷವು ಸಾಕಷ್ಟು ಇದೆ, ಅದೆಲ್ಲ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು. ವಿಶೇಷವಾಗಿ ವನದುರ್ಗಾ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ವನದುರ್ಗಾ ಆರಾಧನೆಯಿಂದ ನಿಮ್ಮ ಕಷ್ಟ ನಿವಾರಣೆ. ಕನ್ಯಾರಾಶಿಯವರ ಫಲವನ್ನು ನೋಡುವಾಗ ಅಷ್ಟಮದಲ್ಲಿ ಮಾಂದ್ಯ ಆಗಿರತಕ್ಕಂಥದ್ದು, ಎಂಟನೇ ಮನೆಯಲ್ಲಿ ಮಾಂದ್ಯ ಉದಯ ಆಗಿತ್ತು ಅಂದ್ರೆ ಮೃತ್ಯು ಯೋಗ, ಸಾಕಷ್ಟು ತೊಂದರೆ ಇದೆ ಇವತ್ತಿನ ದಿವಸ. ನಿಮ್ಮ ರಾಶಿಯಾಧಿಪತಿ ಅಂತಹ ಬುಧನು ತೃತೀಯಲ್ಲಿ ವಿಕ್ರಮ ಸ್ಥಾನದಲ್ಲಿ ನಿಂತುಕೊಂಡಿದ್ದಾನೆ, ಏನೇ ಫಲವನ್ನು ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡುವಂತಹ ಒಂದು ಸನ್ನಿವೇಶ ಇರತಕ್ಕಂಥದ್ದು. ಫಲ ಅರ್ಥಗರ್ಭಿತವಾಗಿದ್ದಲ್ಲ, ಅಲ್ಪ ಸ್ವಲ್ಪ ಫಲವನ್ನು ಕೊಡುವಂತಹದ್ದಿದೆ. ರಾಶಿಯಿಂದ ಭಾಗ್ಯಸ್ಥಾನದಲ್ಲಿ ಇರತಕ್ಕಂತಹ ರಾಹುವಿನ ಪೂರ್ಣ ದೃಷ್ಟಿ ಇರುವುದರಿಂದ ನಾಗದೋಷ ನಿಮಗೆ ಸದಾ ಕಾಲದಲ್ಲೂ ಕಾಡ್ತಾ ಇದೆ, ಆ ನಾಗದೋಷಕ್ಕೆ ಪರಿಹಾರ ಮಾಡಿಕೊಡಿ. ಇಲ್ಲದಿದ್ದಲ್ಲಿ ಕಿವಿಗೆ ಏನಾದರೂ ತೊಂದರೆ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಾಗನಿಗೆ ಕಿವಿ ಇದೆಯಾ ಇಲ್ಲವೇ ಇಲ್ಲ? ನಾಗನಿಗೆ ಕಿವಿ ಇಲ್ಲ, ಕಣ್ಣೇ ಕಿವಿಯಾಗಿ ಉಳ್ಳವನು ನಾಗ. ಹಾಗಿದ್ದಾಗ ನಿಮಗೆ ಹಾಗೆ ಕಿವಿಗೆ ತೊಂದರೆ ಕೊಡ್ತಾನೆ? ಬದಿರತ್ವವನ್ನು ಕೊಡ್ತಾನೆ, ಬೇಗನೆ ಕಿವುಡುತನವನ್ನು ತರ್ತಾನೆ. ನಿಮಗೆ ಇನ್ನೂ 40 ವರ್ಷ ಅಂತ ಇಟ್ಕೊಳ್ಳಿ, ಆ 40 ವರ್ಷಕ್ಕೆ ಕಿವುಡುತನ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಯಾರಿಂದ? ನಾಗದೋಷದಿಂದ. ಪರಿಹಾರ ಬೇಕಲ್ಲ, ಪರಿಹಾರ ಮಾಡ್ಕೊಳ್ಬೇಕು ಅಂದ್ರೆ ನೀವು ವಿಶೇಷವಾಗಿ ಶಿವನ ಆರಾಧನೆ ಮಾಡಿಕೊಳ್ಳಿ. 11 ರುದ್ರರಿದ್ದಾರೆ, ಏಕಾದಶಿ ರುದ್ರರು, ಆ ಏಕಾದಶಿ ರುದ್ರ ಪಾರಾಯಣವನ್ನು ಮಾಡಿಸ್ಕೊಳ್ಳಿ. ಅದರಿಂದ ಕಷ್ಟ ನಿವಾರಣೆ ಆಗ್ತದೆ, ಶುಭವಾಗ್ತದೆ ಕನ್ಯಾ ರಾಶಿಯವರಿಗೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಈಗ ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ನಮ್ಮ ಸುವರ್ಣ ಸಂಕಲ್ಪದ ಜ್ಞಾನ ಭಂಡಾರ, ವಿಶೇಷ ವಿಷಯ ಜೊತೆಗೆ ಗೃಹಿಣಿ ಗುಟ್ಟು, ಅದೆರಡನ್ನು ತಿಳ್ಕೊಳ್ಳೋಣ. ಪುಟ್ಟದೊಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೋಮವಾರದ ಸುವರ್ಣ ಸಂಕಲ್ಪ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜ್ಞಾನ ಭಂಡಾರ ಹೆಚ್ಚಿಸ್ಕೊಳ್ಳೋಣ. ಈಗ ವಿಶೇಷ ವಿಷಯದಲ್ಲಿ ಗುರುಗಳು ಏನ್ ಹೇಳ್ಕೊಡ್ತಾರೆ ತಿಳ್ಕೊಳ್ಳೋಣ, ಬನ್ನಿ ಗುರುಗಳೇ. ಈ ದಿವಸದ ವಿಶೇಷ ವಿಚಾರದಲ್ಲಿ ತಿಳಿದುಕೊಳ್ಳಬೇಕಾಗಿರತಕ್ಕಂಥದ್ದು, ಯಾವಾಗಲೂ ನಿಂತು ಊಟ ಮಾಡಬಾರದು, ಕುಳಿತುಕೊಂಡೇ ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ನಾವು ಸ್ವಸ್ತಿಕಾಸನದಲ್ಲಿ ಅಥವಾ ಪದ್ಮಾಸನದಲ್ಲಿ ಶುದ್ಧವಾದಂತಹ ಒಂದು ಆಸನದಲ್ಲಿ, ಬಟ್ಟೆ ಆಸನ ಇರ್ಬೋದು ಅಥವಾ ಚಾಪೆ ಹಾಕ್ಕೊಳ್ಬೋದು ಅಥವಾ ಮಣೆ ಹಾಕ್ಕೊಳ್ಬೋದು, ಲಕ್ಷಣವಾಗಿ ಕುಳಿತುಕೊಂಡು ನಾವು ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಊಟ ಮಾಡುವ ಸಂದರ್ಭದಲ್ಲಿ ಮಾತನಾಡಬಾರದು, ಸಾಧ್ಯವಾದಷ್ಟು ಮೌನಿಯಾಗಿದ್ದರೆ ಒಳ್ಳೆಯದು. ಬೇಕು ಸಾಕು ಇಷ್ಟೇ, ನಮಗೆ ನಿಮಗೆ ಬೇಕಾ ಸ್ವಲ್ಪ ಬೇಕು, ಬೇಡುವ ಸಾಕ ಸಾಕು, ಈ ರೀತಿಯಲ್ಲಿ ಅಷ್ಟನ್ನೇ ಮಾತನಾಡಿ, ಇಲ್ಲ ಅಂದ್ರೆ ಕೈ ಸನ್ನೆಯನ್ನು ಮಾಡುವುದರ ಮೂಲಕವಾಗಿ ನಾವು ಊಟವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಊಟ ಮಾಡುವಾಗ ನಮ್ಮ ಬಾಯಿಯ ಎಂಜಲು ಅಥವಾ ನಮ್ಮ ತಟ್ಟೆಯ ಎಂಜಲು ಬೇರೆಯವರಿಗೆ ಸ್ಪರ್ಶವಾಗಬಾರದು. ಒಮ್ಮೆ ಸ್ಪರ್ಶವಾಯಿತು ಹೇಳಾದ್ರೂ ಅದೊಂದು ದೊಡ್ಡ ದೋಷವಾಗಿರ್ತಕ್ಕಂಥದ್ದು, ಮತ್ತೊಬ್ಬನ ಊಟವನ್ನ ಹಾಳು ಮಾಡಿದ ದೋಷ ಬರ್ತದೆ. ಆದ್ದರಿಂದ ಖಂಡಿತವಾಗಿ ಆ ರೀತಿ ಮಾಡಕೂಡದು. ಜೊತೆಯಲ್ಲಿ ನಾವು ಊಟ ಮಾಡುವಂತಹ ಸಂದರ್ಭದಲ್ಲಿ ನಾವು ತಟ್ಟೆಯನ್ನ ಅಥವಾ ಬಾಳೆ ಎರೆಯನ್ನ ಮುಂಭಾಗದಲ್ಲಿ ಇಟ್ಟುಕೊಂಡು ಊಟ ಮಾಡ್ತೇವೆ. ಊಟ ಮಾಡುವಂತಹ ಸಂದರ್ಭದಲ್ಲಿ ನಮ್ಮ ಬಾಳೆಯ ಒಳಭಾಗದಲ್ಲಿ ಇರ್ತಕ್ಕಂತಹ ವಸ್ತುಗಳನ್ನು ನಾವು ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಆಕಸ್ಮಿಕವಾಗಿ ಬಡಿಸುವಾಗ ಅದು ಬಾಳೆಯಿಂದ ಹೊರಭಾಗದಲ್ಲಿ ಹೋಯಿತು ಅಂದ್ರೆ ಅದನ್ನು ನಾವು ತಿನ್ನಕೂಡದು, ಅದನ್ನು ನಾವು ಬದಿಯಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು. ನಾವು ಎಷ್ಟೋ ಅಲ್ಲಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥದ್ದು ಒಗ್ಗರಣೆ ಸೊಪ್ಪು ಇತ್ಯಾದಿಗಳೆಲ್ಲ ಇರ್ತದೆ, ಅದನ್ನೆಲ್ಲ ಏನು ಮಾಡಿರ್ತೇವೆ, ಎತ್ತಿಟ್ಟಿರ್ತೇವೆ. ಕೆಲವೊಂದ್ಸರಿ ನಮಗೆ ಬಾಯಿ ಹೋಗಿರ್ತದೆ, ಬಾಯಿ ಹೋಗಿದ್ದನ್ನು ಸಹಿತವಾಗಿ ಎಂಜಲಾಗಿರ್ತದೆ. ಆ ಎಂಜಲಾಗಿದ್ದನ್ನು ಎಲ್ಲೆಂದರಲ್ಲಿ ಬಾಳೆಯಲ್ಲಿ ಇಡುವಂಗಿಲ್ಲ, ಬಾಳೆಯ ಬಲಭಾಗದ ತುದಿ ಭಾಗದಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು. ಎಡಭಾಗದ ತುದಿಯಲ್ಲಿ ಉಪ್ಪಿರ್ತದೆ, ಉಪ್ಪಿನಕಾಯಿ ಇರ್ತದೆ, ಕೋಸಂಬರಿ ಪಲ್ಯ ಇತ್ಯಾದಿಗಳು ಇರ್ತದೆ. ಬಲಭಾಗದ ತುದಿ ಭಾಗ ಸ್ವಲ್ಪ ಖಾಲಿ ಇರ್ತದೆ, ಆ ಭಾಗದಲ್ಲಿ ಇಡಬೇಕಾಗಿರ್ತಕ್ಕಂಥದ್ದು. ಅಥವಾ ಅದನ್ನು ನೆಲಕ್ಕೆ ಹಾಕುವುದಾಗಲಿ ಅಥವಾ ಬೀಸಾಕುವುದಾಗಿರಲಿ ಅಥವಾ ಬಾಯಿಯಿಂದನೇ ಉಗುಳುವುದಾಗಿರಲಿ, ಅದನ್ನು ಯಾವುದನ್ನು ಮಾಡಕೂಡದು.
ಊಟ ಮಾಡುವಂತಹ ಸಂದರ್ಭದಲ್ಲಿ ಸ್ವಚ್ಛವಾಗಿ ಒಳ್ಳೆಯ ಮನಸ್ಸಿನಿಂದ ಶುದ್ಧ ಮನಸ್ಕರಾಗಿ ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಊಟ ಮಾಡುವಂತಹ ಸಂದರ್ಭದಲ್ಲಿ ನಾವು ಈ ಐದು ಬೆರಳುಗಳನ್ನು ಉಪಯೋಗಿಸಬೇಕಾಗಿರ್ತಕ್ಕಂಥದ್ದು. ಇದಕ್ಕೆ ಪಂಚಪ್ರಾಣವಾಯುಗಳ ಮುದ್ರೆ ಅಂತ ಹೆಸರು. ಈ ಐದು ಬೆರಳನ್ನು ಉಪಯೋಗಿಸಿ ಅದನ್ನ ನಾವು ಊಟ ಮಾಡಬೇಕು. ಊಟ ಮಾಡುವಾಗ ಮುದ್ದೆ ಕಟ್ಟಬಾರದು ನೋಡಿ, ಅದನ್ನು ಅನ್ನವನ್ನು ತೆಗೆದುಕೊಂಡು ಹಾಗೆ ಊಟ ಮಾಡಬೇಕು. ಬಿಟ್ಟರೆ ಕೆಲವರು ಅಭ್ಯಾಸ ಇದೆ, ಮುದ್ದೆ ಕಟ್ಟಿಬಿಟ್ಟು ಬಾಯಿಗೆ ತಕ್ಷಣ ಒಗೆಯೋದು, ಅಂಥದ್ದನ್ನೆಲ್ಲ ಮಾಡಿಕೊಡೋದು. ಯಾಕೆಂದರೆ ಅನ್ನ ಪರಬ್ರಹ್ಮ ವಸ್ತುವಾಗಿರ್ತಕ್ಕಂಥದ್ದು, ಆದ್ದರಿಂದ ನಮಗೆ ನಿತ್ಯವೂ ಅನ್ನ ಸಿಗಬೇಕು. ಅನ್ನ ಪೂರ್ಣೇಶ್ವರಿ, ಸದಾಕಾಲದಲ್ಲೂ ನಮ್ಮ ಹೊಟ್ಟೆಯನ್ನು ತುಂಬಿಸಬೇಕು, ಸದಾಕಾಲದಲ್ಲೂ ಅವಳಿಗೆ ನಾವು ಗೌರವವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಆದ್ದರಿಂದ ನಾವು ಊಟ ಮಾಡುವುದಕ್ಕಿಂತಲೂ ಮುಂಚಿತವಾಗಿ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರೇ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಮ್ಮ ಭಿಕ್ಷಾಂದೇ ಹೀಚ ಪಾರ್ವತಿ, ಈ ರೀತಿ ಶ್ಲೋಕವನ್ನು ಪಠನ ಮಾಡಿ, ಶಾಂತಿ ಮಂತ್ರವನ್ನು ಪಠನ ಮಾಡಿ ಅನ್ನವನ್ನು ನಾವು ಅಭಿಮಂತ್ರಿಸಿ ನಾವು ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಇಲ್ಲಿ ಒಂದು ಪಂಕ್ತಿಯಲ್ಲಿ ನಾಲ್ಕೆಂಟು ಜನ ಕೂತ್ಕೊಂಡಿದ್ದಾರೆ. ಒಬ್ಬವನಿಗೆ ಬಡಿಸಿದ್ರು, ಬಡಿಸಿದ ತಕ್ಷಣದಲ್ಲೇ ಪಲ್ಯ ತೆಗೆದು ಬಾಯಿಗೆ ಹಾಕೋದು ಅಥವಾ ಅನ್ನ ತೆಗೆದು ಬಾಯಿ ಹಾಕೋದು, ಉಪ್ಪಿನಕಾಯಿ ನೆಕ್ಕೋದು ಈ ರೀತಿ ಎಲ್ಲ ಮಾಡುವಾಗಿಲ್ಲ. ಎಲ್ಲರಿಗೂ ಬಡಿಸಿದ ನಂತರದಲ್ಲಿ ಎಲ್ಲರ ಒಟ್ಟಿಗೆ ಊಟ ಮಾಡಬೇಕಾಗಿರ್ತಕ್ಕಂಥದ್ದು. ಊಟ ಆದ ನಂತರದಲ್ಲೂ ಸಹಿತವಾಗಿ ಎಲ್ಲರೂ ಒಟ್ಟಿಗೆ ಏಳಬೇಕು. ಒಬ್ಬವನೇ ಎದ್ದು ಹೋಗುವಾಗಿಲ್ಲ, ಊಟ ಬೇಗನೆ ಆಗೋಯ್ತು, ಕೈ ತೊಳೆಯಲಿಕ್ಕೆ ಅರ್ಜೆಂಟ್ ಇದೆ ಅಂತ ಅವನು ಎದ್ದೋದ ಅಂದರೆ ಬಾಕಿ ಉಳಿದವರ ಊಟ ಎಲ್ಲ ಕೆಟ್ಟು ಹೋಗುವ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ಊಟ ಮಾಡುವಾಗ ಕುಳಿತೇ ಊಟ ಮಾಡಬೇಕು, ಶ್ರದ್ಧೆಯಿಂದ ಊಟ ಮಾಡಬೇಕು. ಅನ್ನ ಪರಬ್ರಹ್ಮ ವಸ್ತು, ಒಂದು ಕಾಳನ್ನು ನಾವು ಚೆಲ್ಲಿದ್ರೂ ಸಹಿತವಾಗಿ ಅದರಿಂದ ದೋಷ ಬರ್ತದೆ. ಅನ್ನಂ ನಿಂದ್ಯಾತ್ ತದ್ ವ್ರತಮ್ಮ ಪ್ರಾಣೋ ವಾ ಅನ್ನಂ. ಒಂದು ಕಾಳು ಅನ್ನ ಅಕ್ಷಯ ಪಾತ್ರೆ ಇದ್ದ ಹಾಗೆ. ನಿಮಗೆ ಗೊತ್ತಲ್ಲ, ದೂರ್ವಾಸರು ಬಂದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ದ್ರೌಪದಿಯು ಪಾತ್ರೆಯನ್ನು ಹುಡುಕಿದಾಗ ಅವಳಿಗೆ ಏನೂ ಕಾಣಿಸೋದಿಲ್ಲ, ಆದರೆ ಶ್ರೀಕೃಷ್ಣ ಪರಮಾತ್ಮನಿಗೆ ಒಂದು ಕಾಳು ಅನ್ನ ಇದ್ದದ್ದು ಕಾಣಿಸ್ತದೆ. ಆ ಕಾಳು ಅನ್ನವನ್ನೇ ನಿಧಾನವಾಗಿ ಬಾಯಿ ಹಾಕ್ಕೊಂಡು ಜಗಿತಾನೆ ಶ್ರೀಕೃಷ್ಣ ಪರಮಾತ್ಮ. ಸ್ನಾನಕ್ಕೆ ಹೋದಂತಹ ಎಲ್ಲ ಶಿಷ್ಯರ ಒಟ್ಟಿಗಿರ್ತಕ್ಕಂತಹ ದೂರ್ವಾಸರ ಎಲ್ಲರೂ ಸಹಿತವಾಗಿ ಹೊಟ್ಟೆ ತುಂಬಿ ಹೋಗ್ತದೆ. ಇದು ತುಂಬಾ ವಿಶೇಷ, ಅಕ್ಷಯವಾಗಿ ಕೊಡತಕ್ಕಂಥದ್ದು. ಆದ್ದರಿಂದಲೇ ಒಂದು ಕಾಳನ್ನು ನಾವು ಹೊರಗಡೆ ಚೆಲ್ಲುವಾಗಿಲ್ಲ, ಒಂದು ಕಾಳನ್ನು ವೇಸ್ಟ್ ಮಾಡುವಾಗಿಲ್ಲ, ಬೇಡ ಅಂತ ಅನ್ನವನ್ನು ಬಿಡುವಾಗಿಲ್ಲ. ನಮಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಹಾಕಿಸಿಕೊಳ್ಳಬೇಕಾಗಿರ್ತಕ್ಕಂಥದ್ದು. ಇನ್ನೂ ಇರಲಿ ಹೇಳಿ ತಟ್ಟೆ ತುಂಬ ಹಾಕ್ಕೊಂಡು ಅರ್ಧದಷ್ಟು ತಿಂದು ನಾವು ಹೊರಗಡೆ ಚೆಲ್ಲಿದರೆ ಅದು ಅಪರಾಧವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದು ಕೇವಲ ಇದು ಅಂತಲ್ಲ, ಅಪರಾಧ ಜೊತೆಯಲ್ಲಿ ನ್ಯಾಷನಲ್ ವೇಸ್ಟ್ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದ್ದರಿಂದ ನಾವು ಊಟ ಮಾಡುವಾಗ ಕುಳಿತುಕೊಂಡು ಶುದ್ಧ ಮನಸ್ಕರಾಗಿ ಊಟ ಮಾಡಬೇಕು, ಅದರಿಂದ ಸಾಕಷ್ಟು ಅನುಕೂಲತೆ ಇದೆ. ಧನ್ಯವಾದಗಳು ಗುರುಗಳೇ. ಈಗ ಗೃಹಿಣಿ ಗುಟ್ಟು. ಈ ದಿವಸದ ಗೃಹಿಣಿ ಗುಟ್ಟೇನು ಆಗಿದ್ರೆ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು, ತಲೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ಪೂಜೆ ಮಾಡಕೂಡದು. ನೋಡಿ, ಈಗ ತಲೆಗೆ ಕೆಲವರು ಏನ್ ಮಾಡ್ತಾರೆ, ಆ ಕೂದಲುಗಳೆಲ್ಲರೂ ಉದುರುವಂತಹ ಸನ್ನಿವೇಶ ಇದ್ದಾಗ ತಲೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ದೇವರ ಮನೆಯಲ್ಲಿ ದೀಪ ಹಚ್ಚೋದು, ಪೂಜೆ ಮಾಡುವಂತಹದ್ದು, ದೇವರಿಗೆ ಹೂವು ತೆಗೆದು ಹಳೆ ಹೂವನ್ನು ತೆಗೆದು ಹೊಸ ಹೂವು ಹಾಕೋದು, ಅಕ್ಷತೆ ಹಾಕೋದು ಇತ್ಯಾದಿ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಆದರೆ ಖಂಡಿತವಾಗಿಯೂ ತಲೆಗೆ ಬಟ್ಟೆಯನ್ನು ಕಟ್ಟಿಕೊಂಡು ದೇವರ ಮನೆ ಪ್ರವೇಶ ಮಾಡಬೇಡಿ. ಅದರಿಂದ ಅಪರಾಧದ ಜೊತೆಯಲ್ಲಿ ಅಪಾಯವೂ ಉಂಟಾಗುವ ಸಾಧ್ಯತೆ ಇರತಕ್ಕಂಥದ್ದು. ನಿಮಗೆ ಮಾತ್ರ ಅಲ್ಲ, ನಿಮ್ಮ ಕುಟುಂಬಕ್ಕೆ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ತುಂಬಾ ಜಾಗ್ರತೆ ಬೇಕು. ಬಟ್ಟೆಯನ್ನು ದಯವಿಟ್ಟು ಕಟ್ಟಿಕೊಂಡು ದೇವರ ಮನೆಯೊಳಗೆ ಹೋಗಕೂಡದು. ಅಥವಾ ತಲೆಗೇನಾದರೂ ಒಂದು ಟೋಪಿಯನ್ನು ಹಾಕ್ಕೊಂಡು ಅಥವಾ ಇನ್ನಿತರ ಏನಾದರೂ ಹಾಕ್ಕೊಂಡು ದೇವರ ಮನೆಗೆ ಖಂಡಿತವಾಗಿ ಹೋಗ್ಕೂಡದು. ನಾವು ದೇವರಿಗೆ ನಮಸ್ಕಾರ ಮಾಡುವಾಗಲೂ ಸಹಿತವಾಗಿ ಅದನ್ನು ತೆಗೆದಿಟ್ಟು ನಾವು ನಮಸ್ಕಾರವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ದೇವರಿಗೆ ನಮಸ್ಕಾರ ಮಾಡುವಾಗ, ದೇವರಿಗೆ ಪ್ರದಕ್ಷಿಣೆ ಮಾಡುವಾಗ, ದೇವರಿಗೆ ಪೂಜೆ ಮಾಡುವಾಗ, ದೇವರ ಮನೆಯನ್ನು ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ, ದೇವರ ದರ್ಶನದ ಸಂದರ್ಭದಲ್ಲಿ, ಅಥವಾ ನಮ್ಮ ದೇಶದ ರಾಜರು ಬರ್ತಾರೆ ಅಂತಾದಾಗ ಅವರ ದರ್ಶನ ಮಾಡುವಂತಹ ಸಂದರ್ಭದಲ್ಲಿ, ರಾಜ ಪ್ರತ್ಯಕ್ಷ ದೇವತಾ, ಆದ್ದರಿಂದ ಪ್ರಧಾನಮಂತ್ರಿಗಳು ಬರ್ತಾ ಇದ್ದಾರೆ ಅಥವಾ ಸಿ ಎಂ ಬರ್ತಾ ಇದ್ದಾರೆ, ಆ ಸಂದರ್ಭದಲ್ಲೂ ನಮ್ಮ ತಲೆ ಮೇಲೆ ಟವೆಲ್ ಹಾಕ್ಕೊಂಡಿದ್ರೆ ಏನಾಗುತ್ತೆ? ಆ ರೀತಿ ಹಾಕ್ಕೊಳ್ಬಾರ್ದು. ಹಾಕ್ಕೊಂಡಿದ್ರೆ ಅದೊಂದು ದೊಡ್ಡ ಅಪರಾಧವೂ ಹೌದು, ಅಪಾಯವೂ ಇರತಕ್ಕಂಥದ್ದಿದೆ. ಆದ್ದರಿಂದ ಸ್ವಲ್ಪ ಮಟ್ಟಿಗೆ ಜಾಗ್ರತೆ, ಧರ್ಮ ಸೂಕ್ಷ್ಮ ಬಹಳಷ್ಟಿದೆ, ಸೂಕ್ಷ್ಮವಾಗಿ ಚಿಂತಿಸಿ ನೀವು ಮುಂದುವರಿಯೋದ್ರಿಂದ ಸಾಕಷ್ಟು ಅನುಕೂಲತೆ ಇದೆ. ಧನ್ಯವಾದಗಳು ಗುರುಗಳೇ. ಈಗ ಮುಂದಿನ ಮೂರು ರಾಶಿಗಳ ರಾಶಿ ಫಲ ಏನು ಅಂತ ತಿಳ್ಕೊಳ್ಳೋಣ. ತುಲಾ ರಾಶಿಯವರ ಫಲವನ್ನು ನೋಡುವಾಗ ನೇರವಾಗಿ ಸಪ್ತಮದಲ್ಲಿ ಗುಳಿಕ ಮಾಂದಿ, ಗುಳಿಕ ಅಂದ್ರೆ ಮಾಂದಿ, ನಿತ್ಯ ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಅಪಾಯದ ಮೇಲೆ ಅಪಾಯಗಳು ಬರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವೊಂದು ಸಂಘ ಕಟ್ಕೊಂಡಿರ್ತೀರಿ, ಆ ಸಂಘವು
ಮಾಂದ್ಯ ದೃಷ್ಟಿ ಬಿತ್ತು ಅಂದ್ರೆ ಛಿದ್ರವಾಗಿ ಹೋಗ್ತದೆ, ಸಂಘ ಉರುಳಿ ಹೋಗ್ತದೆ, ಸಂಘದಲ್ಲಿ ಜನರೇ ಬಿಟ್ಟು ಹೋಗ್ತಾರೆ, ಸಂಘದಲ್ಲಿ ಒಟ್ಟಾಗೋದೇ ಇಲ್ಲ. ಯಾವ್ದಾದ್ರು ಒಂದು ನೀವು ನಿಶ್ಚಯವಾದಂತಹ ಮಾತನ್ನು ಹೇಳಬೇಕು ಅಥವಾ ನಿಶ್ಚಿತಾರ್ಥವನ್ನು ಮಾಡ್ಕೊಳ್ಬೇಕು ಆದರೆ ಅದಕ್ಕೆ ಜನರೇ ಸೇರುವುದಿಲ್ಲ ಅಂತಹ ಸನ್ನಿವೇಶ ಬರ್ತಕ್ಕಂತಹದ್ದು ಆ ಮಾಂದ್ಯ ದೋಷದಿಂದ. ಅಷ್ಟಮದಲ್ಲಿ ರಾಹು ಬೇರೆ ನಿಂತ್ಕೊಂಡಿದ್ದಾನೆ. ಎಂಟನೇ ಮನೆಯಲ್ಲಿ ರಂಧ್ರರಾಹು, ರಂಧ್ರರಾಹುವಿನ ದೋಷದಿಂದ ಗಂಡನಿಗೆ ಅಪಾಯ ಅಥವಾ ಹೆಂಡತಿಗೆ ಬೇಗ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಇಲ್ಲಿ ಅಪಾಯ ಅಂತಂದ್ರೆ ಇಲ್ಲಿ ವಿಧವ ಅಥವಾ ವಿಧುರ ಇತ್ಯಾದಿ ದೋಷಗಳು ಉಂಟಾಗುವಂತಹ ಸಾಧ್ಯತೆ, ಅದಕ್ಕೆಲ್ಲ ಮುಂಚಿತವಾಗಿ ಪರಿಹಾರವನ್ನ ಮಾಡಿಕೊಳ್ಳಬೇಕು. ರೈಲು ಹೋದ ಮೇಲೆ ಹೋದ್ರೆ ಇಲ್ಲಿಗೆ ಮತ್ತೆ ಟಿಕೆಟ್ ತಗೊಳ್ಲಿಕ್ಕೆ ಆಗೋದಿಲ್ಲ, ನಮಗೆ ಬೇರೆ ರೈಲಿಗಾದ್ರೂ ಸಿಗಬಹುದು. ಅದೇ ರೀತಿಯಲ್ಲಿ ನಾವು ಬಂದ ಮೇಲೆ ಕಷ್ಟಪಡುವುದಕ್ಕಿಂತಲೂ ಬರುವುದಕ್ಕಿಂತಲೂ ಮುಂಚಿತವಾಗಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು. ಮನೆಗೆ ಬೆಂಕಿ ಬಿದ್ದ ಮೇಲೆ ಬಾವಿ ತೋಡ್ಲಿಕ್ಕೆ ಹೋದಾಗ ಆಗ್ತದೆ, ಆದ್ದರಿಂದ ಮೊದಲೇ ಬಾವಿ ತೋಡಿಟ್ಕೊಂಡ್ರೆ ಬೆಂಕಿ ಬಿದ್ದರೂ ಸಹಿತವಾಗಿ ಆರಿಸಲಿಕ್ಕೆ ನೀರಿರ್ತದೆ. ಆದ್ದರಿಂದ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು. ತುಲಾರಾಶಿಯವರು ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅನ್ನಪೂರ್ಣೇಶ್ವರಿ ಲಕ್ಷ್ಮೀ ಯಕ್ಷೇವ ಭೃಗುನಂದನ ಹೇಳುವ ಪ್ರಕಾರವಾಗಿ ಅನ್ನಪೂರ್ಣೇಶ್ವರಿ ಆರಾಧನೆ ಅಥವಾ ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳಿ, ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ನೋಡಿ ರವಿ ಇದ್ದಾನೆ, ಚಂದ್ರ ಇದ್ದಾನೆ, ಅಮಾವಾಸ್ಯೆ, ತುಂಬಾ ಕತ್ತಲು ಕಷ್ಟ, ಜೊತೆಯಲ್ಲಿ ಬುಧ ಶುಕ್ರ ಕೇತು ಎಲ್ಲರೂ ಸಹಿತವಾಗಿದ್ದಾರೆ. ಯಾರೂ ಅನುಕೂಲವನ್ನು ಮಾಡುವುದಿಲ್ಲ, ಯಾರೂ ಸಹಿತವಾಗಿ ಫಲವನ್ನು ಕೊಡುವುದಿಲ್ಲ, ಸಾಕಷ್ಟು ತೊಂದರೆ. ಕಾರಣ ಚಂದ್ರನು ನೀಚ ಸ್ಥಾನದಲ್ಲಿರುವುದರಿಂದ ನಮಗೆ ಒಂದೋ ಗುರುಬಲ ಇರಬೇಕು ಅಥವಾ ಚಂದ್ರಬಲ ಇರಬೇಕು, ಅದೂ ಇಲ್ಲ ದೈವಬಲ ಇರಬೇಕು, ಅದೂ ಇಲ್ಲವ ಹಣಬಲ ಚೆನ್ನಾಗಿರಬೇಕು. ಈ ಯಾವ ಬಲವೂ ಇಲ್ಲದೆ ಹೋದರೆ ಇಲ್ಲಿ ಚಂದ್ರಬಲವೂ ಇಲ್ವಲ್ಲ, ಮನಸ್ಸಿನ ಸ್ಥಿತಿಯೇ ಸರಿಯಾಗಿಲ್ಲ, ಹಾಗಿದ್ದಾಗ ಸಾಕಷ್ಟು ತೊಂದರೆಗಳು ಒಂದರ ಹಿಂದೊಂದು ಬರುವ ಸಾಧ್ಯತೆ ಇರತಕ್ಕಂಥದ್ದು. ಅರ್ಥಾತ್ ನಮ್ಮನ್ನೇ ದುರ್ಬಲಗೊಳಿಸುವಂತಹ ಸಾಧ್ಯತೆ ಇದೆ. ನಾವು ದುರ್ಬಲರಾಗಿಬಿಟ್ಟು ಹೇಳುವಂತಹ ಭಾವನೆ ನಿಮಗೆ ಯಾವಾಗ ಬರ್ತದೆಯೋ ಆಗ ನೀವು ನಿಜವಾಗಿಯೂ ದುರ್ಬಲರೇ, ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಪಂಚಮದಲ್ಲಿ ಅಂಗಾರಕ ಇದ್ದಾನೆ ನೋಡಿ, ಐದನೇ ಮನೆಯಲ್ಲಿ ಕುಜ ನಿಂತ್ಕೊಂಡಿದ್ದಾನೆ, ವ್ಯಯಸ್ಥಾನವನ್ನು ನೋಡ್ತಾ ಇದ್ದಾನೆ, ಸಾಕಷ್ಟು ನಷ್ಟ ಕಷ್ಟಗಳು ಉಂಟಾಗುವಂತಹ ಸಾಧ್ಯತೆ. ಯಾಕೆಂದ್ರೆ ಎಂಟನೇ ಮನೆಯನ್ನು ಅವನು ನೋಡ್ತಾ ಇದ್ದಾನೆ, ಕಷ್ಟದ ಮನೆಯನ್ನ ನಷ್ಟದ ಮನೆಯನ್ನು ನೋಡ್ತಾ ಇದ್ದರಿಂದ ಕಷ್ಟಗಳು ಜಾಸ್ತಿ, ನಷ್ಟಗಳು ಜಾಸ್ತಿ ಉಂಟಾಗುವಂತಹ ಸಾಧ್ಯತೆ ವೃಶ್ಚಿಕ ರಾಶಿಯವರಿಗೆ. ದೋಷ ಪರಿಹಾರಕ್ಕೆ ಸುಬ್ರಹ್ಮಣ್ಯೇಶ್ವರನ ಆರಾಧನೆ ಮಾಡಿಕೊಳ್ಳಿ, ಅದರಿಂದ ಕಷ್ಟ ನಿವಾರಣೆ ಆಗ್ತದೆ, ಶುಭವಾಗ್ತದೆ ವೃಶ್ಚಿಕ ರಾಶಿಯವರಿಗೆ. ಧನುರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಿಂದ ಪಂಚಮದಲ್ಲಿ ಮಾಂದ್ಯ ನೋಡಿ, ಸಂತಾನಕ್ಕೆ ತೊಂದರೆ ಅಥವಾ ಸಂತಾನ ಆಗಿದ್ದಲ್ಲಿ ಮಕ್ಕಳಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆ ನಿಮಗೆ, ನಿಮ್ಮಿಂದ ಮಕ್ಕಳಿಗೆ ಮಕ್ಕಳಿಂದ ನಿಮಗೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆರ್ಥಿಕವಾಗಿ ನಷ್ಟ, ಸಂತಾನದಲ್ಲಿ ನಷ್ಟ ಅಥವಾ ಸಂತಾನದಲ್ಲಿ ಕೋಪತಾಪಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಅದೆಲ್ಲಕ್ಕಿಂತಲೂ ವ್ಯಯಸ್ಥಾನದಲ್ಲಿ ಇರತಕ್ಕಂತಹ ಗ್ರಹಗಳು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ವ್ಯಯವನ್ನು ಮಾಡುವಂತಹ ಸನ್ನಿವೇಶ ಇರತಕ್ಕಂತಹದ್ದು. ಇದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಏನಾಗಿದ್ರೆ, ಸಾಧ್ಯವಾದರೆ ನೀವು ದುರ್ಗೆ ಸ್ಮೃತ ಹರಸಿ ಭೀತಿಮ ಶೇಷ ಜಂತೋ ಸ್ವಸ್ತಿ ಸ್ಮೃತ ಮತಿಮತಿ ವ ಶುಭಾಂಧ ದಾಸಿ ದಾರಿದ್ರ್ಯ ದುಃಖ ಭಯಕಾತ್ವಧನ್ಯ ಸರ್ವೋಪಕಾರ ಕರ್ಣಾಯ ಸದಾರ್ಧ ಚಿತ್ತ. ಈ ಮಂತ್ರವನ್ನು ಪಠನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗ್ತದೆ. ಧನ್ಯವಾದಗಳು ಗುರುಗಳೇ. ಈಗ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ವಿರಾಮದ ನಂತರ ವಾಸ್ತು ಸಂಕಲ್ಪದಲ್ಲಿ ಏನ್ ವಿಚಾರ ಇದೆ ಅದರ ಜೊತೆಗೆ ಇನ್ನುಳಿದ ರಾಶಿಗಳ ರಾಶಿಫಲ ಎಲ್ಲ ತಿಳ್ಕೊಳ್ಳೋಣ. ಪುಟ್ಟದೊಂದು ವಿರಾಮ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೋಮವಾರದ ಸುವರ್ಣ ಸಂಕಲ್ಪಕ್ಕೆ ಆತ್ಮೀಯವಾದ ಸ್ವಾಗತ. ಈಗ ವಾಸ್ತು ಸಂಕಲ್ಪದಲ್ಲಿ ಗುರುಗಳು ಏನ್ ತಿಳಿಸ್ಕೊಡ್ತಾರೆ ಬನ್ನಿ ನೋಡೋಣ ಗುರುಗಳೇ. ಈ ದಿವಸದ ವಾಸ್ತು ಸಂಕಲ್ಪದಲ್ಲಿ ವಿಶೇಷವಾಗಿ ಪೂರ್ವದಲ್ಲಿ ತೂಬು, ಸುಖ ಶಾಂತಿಗಳನ್ನು ತುಂಬು, ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ಅಂದ್ರೆ ಅರ್ಥಾತ್ ನಿಮ್ಮ ಕಂಪೌಂಡ್ನಲ್ಲಿ ನೀರು ಬೀಳುತ್ತದೆ, ಆ ನೀರೆಲ್ಲವೂ ಸಹಿತವಾಗಿ ಹೋಗಬೇಕಾಗಿರ್ತಕ್ಕಂಥದ್ದು ಯಾವ ಜಾಗದಿಂದ, ಪೂರ್ವ ದಿಕ್ಕಿನಿಂದ ಹೋಗಬೇಕಾಗಿರ್ತಕ್ಕಂಥದ್ದು. ಪೂರ್ವದಲ್ಲಿ ಒಂದು ನೀವು ತೂಬನ್ನಿಟ್ಟಿದ್ದೀರಿ ನೀರು ಹೋಗಲಿಕ್ಕೆ, ಆಗ ನಿಮಗೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿಗಳು ಸದಾ ಕಾಲದಲ್ಲೂ ತುಂಬಿರುತ್ತದೆ. ಇದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ನಿಮಗೆ ಸುಖ ಶಾಂತಿ ಬೇಕು ಆದರೆ ನಿಮ್ಮ ಮನೆಯ ಪೂರ್ವ ಭಾಗದಲ್ಲಿ ಒಂದು ತೂಬನ್ನಿಡಿ, ಅದರಿಂದ ಅನುಕೂಲವಾಗ್ತದೆ, ಶುಭವಾಗ್ತದೆ, ಒಳ್ಳೇದಾಗುತ್ತೆ. ಧನ್ಯವಾದಗಳು ಗುರುಗಳೇ. ಈಗ ಇನ್ನುಳಿದ ರಾಶಿಗಳ ರಾಶಿಫಲ ತಿಳ್ಕೊಳ್ಳೋಣ ಗುರುಗಳೇ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಗುರು ಇದ್ದಾನೆ ನೀಚ ಸ್ಥಾನದಲ್ಲಿ, ಫಲ ಇಲ್ಲ. ಶನಿ ಇದ್ದಾನೆ ಸ್ವಕ್ಷೇತ್ರದಲ್ಲಿ, ಸ್ಥಾನ ಬಲ ಚೆನ್ನಾಗಿದೆ. ಭೂಮಿ ಇಲ್ಲದೆ ಇದ್ರೆ ಭೂಮಿಯನ್ನು ಮಾಡ್ಕೊಳ್ಳಿ, ವಾಹನ ಇಲ್ಲದಿದ್ದರೆ ವಾಹನ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ.
ಆದರೆ ಹಳೆ ವಾಹನ ಹೊಸ ವಾಹನಕ್ಕೆ ಕೈ ಹಾಕಬೇಡಿ. ಶನಿ ಹಳೆ ವಸ್ತುಗಳಿಗೆ ಅಧಿಪತಿ ಆಗಿರತಕ್ಕಂಥವನು. ಅಥವಾ ಚಿತ್ಯುತ್ಕರೇಶ ಕ್ರಮಾತ್, ಭೂಮಿಯ ಒಳಭಾಗದಲ್ಲಿ ಇರತಕ್ಕಂತಹ ವಸ್ತುಗಳ ಅಪೇಕ್ಷೆ ಇದ್ದಲ್ಲಿ, ಆಲೂಗಡ್ಡೆ ಆಗಿರ್ಬೋದು, ಈರುಳ್ಳಿ ಆಗಿರ್ಬೋದು, ಅಥವಾ ಬೆಳ್ಳುಳ್ಳಿ ಆಗಿರ್ಬೋದು, ಅಥವಾ ಕಡಲೆಕಾಳು ಆಗಿರ್ಬೋದು, ಇತ್ಯಾದಿಗಳನ್ನೆಲ್ಲವನ್ನು ಸಂಗ್ರಹ ಮಾಡಲಿಕ್ಕೆ ಅನುಕೂಲ ಇರತಕ್ಕಂಥದ್ದು ಮಕರ ರಾಶಿಯಲ್ಲಿ ಶನಿ ಇದ್ದದ್ರಿಂದ. ಕಚ್ಚಾ ವಸ್ತುಗಳನ್ನು ಮಾಡಲಿಕ್ಕೆ ಅಥವಾ ಮಾರಾಟಗಾರರಿಗೆ, ಹಾರ್ಡ್ವೇರ್ ಮಾರಾಟಗಾರರಿಗೆ ಸಾಕಷ್ಟು ಅನುಕೂಲತೆ ಇರತಕ್ಕಂಥದ್ದಿದೆ ಶನಿಯಿಂದ ಮಕರ ರಾಶಿಯವರಿಗೆ. ಸಾಡೆ ಸಾತ್ ಇದ್ರೂ ಸಹಿತವಾಗಿ ದೋಷ ಕಡಿಮೆ ಇರತಕ್ಕಂಥದ್ದು. ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯನ ಆರಾಧನೆ, ಮೃತ್ಯುಂಜಯ ಜಪಾನುಷ್ಠಾನ ಅಥವಾ ಮೃತ್ಯುಂಜಯ ಹೋಮ ಇತ್ಯಾದಿಗಳನ್ನು ಮಾಡಿಕೊಳ್ಳಿ. ಅದರಿಂದ ಶುಭವಾಗ್ತದೆ ಮಕರ ರಾಶಿಯವರು. ಕುಂಭರಾಶಿಯವರ ಫಲವನ್ನು ನೋಡುವಾಗ ನಾಲ್ಕನೇ ಮನೆಯಲ್ಲಿ ರಾಹು ನಿಂತ್ಕೊಂಡಿದ್ದಾನೆ ಆರೋಗ್ಯ ಸ್ಥಾನದಲ್ಲಿ. ನೋಡಿ, ಆರೋಗ್ಯಕ್ಕೆ ಏನಾದರೂ ಕುತ್ತು ಬರುವ ಸಾಧ್ಯತೆ ಇರತಕ್ಕಂಥದ್ದು. ಇವತ್ತಿನ ದಿವಸ ಆರೋಗ್ಯಕ್ಕೆ ತೊಂದರೆ, ಬೆನ್ನು ನೋವು, ಮುತ್ತಿಗೆ ಹಿಂಭಾಗದಲ್ಲಿ ನೋವು, ಸೊಂಟ ನೋವು, ಕೈಕಾಲುಗಳಲ್ಲಿ ಕೈಕಾಲು ಹಿಡ್ಕೊಳ್ತದೆ, ಸಾಕಷ್ಟು ನೋವನ್ನು ಅನುಭವಿಸ್ತೀರಿ. ಮಾಂದಿ ತೃತೀಯದಲ್ಲಿದ್ದಾನೆ ಅಂದರೆ ಏನು, ನಿಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದರಿಗೆ ಮಾಂದಿ ದೋಷ, ಪಿತೃದೋಷ ಇರತಕ್ಕಂಥದ್ದು, ಅದರಿಂದ ಸಾಕಷ್ಟು ತೊಂದರೆ ಅನುಭವಿಸ್ತಾರೆ. ಧನಸ್ಥಾನದಲ್ಲಿ ಕುಜ ಇದ್ದದರಿಂದ ಹಣಕಾಸಿನ ವಿಚಾರದಲ್ಲೂ ನಿಮಗೆ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಕುಂಭರಾಶಿಯವರಿಗೆ. ಇದೆಲ್ಲದರ ದೋಷ ಪರಿಹಾರಕ್ಕೆ ನೀವು ಮಾಡಬೇಕು ಸುಬ್ರಹ್ಮಣ್ಯನ ಆರಾಧನೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಕಷ್ಟ ನಿವಾರಣೆ ಆಗ್ತದೆ, ಇಷ್ಟಾರ್ಥ ಸಿದ್ಧಿಸುತ್ತದೆ, ಶುಭವಾಗ್ತದೆ. ಮೀನರಾಶಿಯ ಫಲ ನೋಡುವಾಗ ಜನ್ಮರಾಶಿಯಲ್ಲೇ ಕುಜ ಇದ್ದಾನೆ, ಶಾರೀರಿಕವಾಗಿ ತೊಂದರೆ, ತಲೆಗೆ ತೊಂದರೆ, ತಲೆಗೆ ಏಟು ಬೀಳ್ತದೆ, ತಲೆನೋವು ಜಾಸ್ತಿ ಆಗ್ತದೆ, ಸದಾ ಕಾಲದಲ್ಲೂ ಸಹಿತವಾಗಿ ಚಿಂತೆ ಮಾಡ್ತಾ ಇರುವಂತಹ ಸನ್ನಿವೇಶ ಉಂಟಾಗ್ತದೆ. ಮಾನಸಿಕವಾದ ಒತ್ತಡ ಶುರುವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಮೀನರಾಶಿಯವರಿಗೆ. ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಅಗ್ನಿ ಪ್ರಾರ್ಥನೆ ಮಾಡಿಕೊಳ್ಳಿ. ಕುಜನು ಅಗ್ನಿಕಾರಕ, ಭೈರವನ ಆರಾಧನೆ ಮಾಡಿಕೊಳ್ಳಿ ಅಥವಾ ಸ್ಕಂದನ ಉಪಾಸನೆ ಮಾಡಿಕೊಳ್ಳಿ. ಅದರಿಂದ ಕಷ್ಟ ನಿವಾರಣೆ ಆಗ್ತದೆ ಮೀನರಾಶಿಯವರಿಗೆ. ಧನ್ಯವಾದಗಳು ಗುರುಗಳೇ. ವೀಕ್ಷಕರೇ, ಕೇಳಿಸ್ಕೊಂಡ್ರಲ್ಲ, ಪ್ರತಿಯೊಂದು ರಾಶಿನಲ್ಲಿ ಯಾವ್ಯಾವ ಥರ ತೊಂದರೆ ಇದೆ, ಪರಿಹಾರ ಏನು, ಎಲ್ಲದನ್ನು ಪ್ರತಿನಿತ್ಯ ಗುರುಗಳು ಹೇಳ್ಕೊಡ್ತಾರೆ. ಅದ್ರ ಜೊತೆಗೆ ಭಾನುವಾರದ ದಿನ ಕೂಡ ನಮ್ಮ ಸುವರ್ಣ ಸಂಕಲ್ಪ ಇರುತ್ತೆ, ತಪ್ಪದೆ ವೀಕ್ಷಿಸಬೇಕು. ನೀವು ಪತ್ರ ಕೂಡ ಬರೆಯೋದನ್ನ ತಪ್ಪಿಸ್ಬೇಡಿ. ನಿಮ್ಮ ಸಂದೇಹಗಳು, ನಿಮ್ಮ ಪ್ರಶ್ನೆಗಳು ಏನೇ ಇದ್ರೂ ಪತ್ರದ ಮುಖಾಂತರ, ಇಮೇಲ್ ಮುಖಾಂತರ ನಮಗ್ ಬರೆದು ತಿಳಿಸಿ. ಶಿವನೊಲಿದರೆ ಭಯವಿಲ್ಲ, ಶಿವ ಮುನಿದರೆ ಜಗವೆಲ್ಲ. ಶಿವನ ಕೃಪೆ ಎಲ್ಲರಿಗೂ ಸಿಕ್ಲಿ, ನಿಮ್ಮ ಜೀವನ ಸುಖಮಯವಾಗಿರ್ಲಿ. ಮತ್ತೆ ಮುಂದಿನ ಸುವರ್ಣ ಸಂಕಲ್ಪದ ಸಂಚಿಕೆಯಲ್ಲಿ ಸಿಗ್ತೀವಿ ನಾವು. ನಮಸ್ಕಾರ ಗುರುಗಳೇ, ನಿಮ್ಗೆ ಪ್ರೀತಿಪೂರ್ವಕ ವಂದನೆಗಳು. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಸುಖವಾಗಲಿ, ಎಲ್ಲರೂ ನೆಮ್ಮದಿಯಿಂದಿರಿ, ಎಲ್ಲರೂ ಸಂತೋಷವಾಗಿರಿ, ಎಲ್ಲರೂ ನಗುನಗುತ್ತಾ ಇರಿ. ನಾಳೆ ಬೆಳಗ್ಗೆ 7:30 ಮತ್ತೆ ಪುನಃ ಸುವರ್ಣ ಸಂಕಲ್ಪ. ಸುವರ್ಣ ಸಂಕಲ್ಪ, ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಮಸ್ಯೆಗಳನ್ನು ಈ ವಿಳಾಸಕ್ಕೆ ಕಳುಹಿಸಿ. ಸುವರ್ಣ ಸಂಕಲ್ಪ No. 22, ಆಶೀರ್ವಾದ ನಿಲಯ, 4ನೇ ಮುಖ್ಯ ರಸ್ತೆ, ಶಂಕರನಗರ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು 560096, ಅಥವಾ ಸುವರ್ಣ ಸಂಕಲ್ಪ @gmail.com ಗೆ ಇಮೇಲ್.